ಗದಗಿನ ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮಿಗಳು ಲಿಂಗೈಕ್ಯ. ತೀವ್ರ ಹೃದಯಾಘಾತದಿಂದ ಶ್ರೀಗಳು ವಿಧಿವಶ. ಶ್ರೀ ಬಸವಾಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇಂದು ತ್ರಿವಿಧ ದಾಸೋಹಿಗಳಾದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಲಿಂಗೈಕ್ಯರಾಗಿರುವಂತಹ ಸುದ್ದಿ ನಮ್ಮೆಲ್ಲರನ್ನು ಚಿಂತೆಗೀಡು ಮಾಡಿದೆ. ಈ ಸಂದರ್ಭದಲ್ಲಿ ಶ್ರೀಗಳಿಗೆ ಶ್ರದ್ಧಾಂಜಲಿಯನ್ನು ಕೋರಲು ಮತ್ತು ಶ್ರೀಗಳ ಕುರಿತು ಮಾತನಾಡಲು ಶ್ರೀ ಬಸವಾಟಿವಿಯ ನಿರ್ದೇಶಕರಾಗಿರುವಂತಹ ಶರಣ ಇ ಕೃಷ್ಣಪ್ಪರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತಮಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶ್ರೀಗಳು ನಮ್ಮನ್ನು ಅಗಲಿರುವಂತಹ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಏನನ್ನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಈ ನಾಡು ಅನೇಕ ಸಂತ ಮಹಂತರನ್ನು ನೋಡಿದೆ. ಆಯಾ ಕಾಲಘಟ್ಟಕ್ಕೆ ಅನೇಕ ಶರಣರು, ಪವಾಡ ಪುರುಷರು, ಸಿದ್ಧಿ ಪುರುಷರು ಬಂದು ಹೋಗಿದ್ದಾರೆ. ಈ ಕಾಲಮಾನಕ್ಕೆ, ಅಂದರೆ 21ನೇ ಶತಮಾನಕ್ಕೆ ತೋಂಟದ ಸಿದ್ಧಲಿಂಗ ಶರಣರು ಸ್ವಾಮೀಜಿಗಳು ಅತ್ಯಂತ ಒಂದು ನಿಷ್ಠಾವಂತರು, ಬಸವ ಧರ್ಮೀಯರು. ಬಸವ ಧರ್ಮ ಮತ್ತು ತತ್ವಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಕಟಿಬದ್ಧವಾಗಿ ನಿಂತಂಥವರು. ಇವರ ಒಂದು ಸಾವು ಇಡೀ ನಮ್ಮ ನಾಡಿಗೆ, ಈ ರಾಜ್ಯಕ್ಕೆ, ಅದರಲ್ಲೂ ಬಸವ ಧರ್ಮಕ್ಕೆ, ಬಸವ ತತ್ವಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ನಮಗೆ ಈ ಕಾಲಘಟ್ಟದಲ್ಲಿ ಅತ್ಯಂತ ಪ್ರಭಾವಿ ಶರಣರು, ಶರಣರ ಜೀವನವನ್ನು ಅಳವಡಿಸಿಕೊಂಡಿದ್ದಂಥವರು, ಅವರ ತತ್ವ ಸಿದ್ಧಾಂತಗಳ ಮೇಲೆ ನಡೀತಿದ್ದಂಥವರು ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು. ಇವರು ಇವತ್ತು ನಾವು ಅಂದುಕೊಂಡೇ ಇರಲಿಲ್ಲ, ಇವರಿಗೆ ಇಷ್ಟು ಬೇಗ ಇವರು ಲಿಂಗೈಕ್ಯರು ಆಗ್ತಾರೆ, ಇವ್ರಿಗಿಷ್ಟು ಬೇಗ ನಮ್ಮನ್ನು ಬಿಟ್ಟು ಅಗಲ್ತಾರೆ ಅಂತಂಥದ್ದು ನಾವು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇಡೀ ರಾಜ್ಯ ಶರಣ ಸಂಕುಲ ಏನಿದೆ, ಕೋಟಿ ಕೋಟಿ ಭಕ್ತರು ಇವತ್ತು ದುಃಖ ತಪ್ತರಾಗಿದ್ದಾರೆ. ನಮಗಂತೂ ಅವರನ್ನು ಕಳ್ಕೊಂಡು ಬಹಳ ಚಿಂತೆ ಆಗಿದೆ, ಬಹಳ ದುಃಖ ಆಗ್ತಾ ಇದೆ. ತೋಂಟದ ಶ್ರೀಗಳು ಪ್ರಗತಿಪರ ಚಿಂತನೆಗಳಿಗೆ ಹೆಸರಾದಂಥವರು. ಅವರ ಯಾವ ಒಂದು ಪ್ರಗತಿಪರ ನಡೆಯನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೋದು ಸರ್? ಅವರು ಪ್ರಗತಿಪರ ಚಿಂತಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಹಿಂದಿನ ಅದೇ ಮಠದ ಜಗದ್ಗುರುಗಳು ಏನು ಅಂತಂತವಾಗಿ ಈ ಮಠವನ್ನು ಅಭಿವೃದ್ಧಿ ಮಾಡಿಕೊಂಡು ತತ್ವವನ್ನು ಬೆಳೆಸ್ಕೊಂಡು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸ್ಕೊಂಡು ಬಂದಿದ್ದರೋ ಅದೇ ವಿಚಾರಗಳನ್ನು ಇವರು ಇನ್ನೂ ಪ್ರಭಾವಿಯಾಗಿ, ಬಲವಾಗಿ, ಒಂದು ಗುರುತರವಾಗಿ ತತ್ವ ವಿಚಾರಗಳನ್ನು ಮತ್ತು ಸಾಮಾಜಿಕ ಪ್ರಜ್ಞೆ, ಮುಖ್ಯವಾಗಿ ಸಾಮಾಜಿಕ ಚಿಂತನೆಗಳು, ಈಗ ಸರ್ಕಾರವನ್ನು ಎಚ್ಚರಿಸುವಂತಹ ವಿಚಾರಗಳು, ಕಾನೂನುಗಳನ್ನು ತಿದ್ದುಪಡಿ ಮಾಡುವಂತಹ ವಿಚಾರಗಳು, ಅಥವಾ ಆಡಳಿತದಲ್ಲಿ ಲೋಪದೋಷಗಳು ಕಂಡುಬಂದಾಗ ಧ್ವನಿ ಎತ್ತಿ ಮಾತಾಡುವಂತಹ ವಿಚಾರ, ಅವರು ಯಾವುದೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿರಲಿ, ಅವರು ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿನೇ ಆಗಿರ್ಬೋದು, ಕೇಂದ್ರ ಮಂತ್ರಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಮಾಜಕ್ಕೆ ವಿರೋಧ ಆಗುವಂತಹ ಅಥವಾ ಸಮಾಜಕ್ಕೆ ತೊಂದರೆ ಆಗುವಂತಹ ಯಾವುದೇ ವಿಚಾರಗಳನ್ನು ತೆಗೆದುಕೊಂಡಾಗ ಅದರ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು. ಇತ್ತೀಚೆಗೆ ನಡೆದಂಥದ್ದು ತಮಗೆ ಗೊತ್ತಿದೆ, ಆ ಕಪ್ಪತ ಗುಡ್ಡದ ವಿಚಾರ. ಆ ಗುಡ್ಡವನ್ನು ಕೆಡಬಾರ್ದು, ಅದಕ್ಕೆ ಹಾನಿ ಉಂಟು ಮಾಡಬಾರ್ದು, ಅದು ಒಂದು ಪರಿಸರವಾಗಿ ಬಹಳ ಚೆನ್ನಾಗಿದೆ, ಮತ್ತು ಪ್ರಕೃತಿ ದತ್ತವಾದಂಥ ಗುಡ್ಡ, ಅದನ್ನು ಕದಲಿಸಿದರೆ ಅಥವಾ ಅದನ್ನು ವಿರೂಪಗೊಳಿಸಿದರೆ ಅದು ನೈಸರ್ಗಿಕ ವ್ಯವಸ್ಥೆ ಮೇಲೇ ಪ್ರಭಾವ ಬೀರುತ್ತದೆ ಎನ್ನುವಂತಹ ಪ್ರಜ್ಞೆಯಿಂದ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು.
ಬೇಕಾದಷ್ಟು ಮಠ ಮಂದಿರಗಳು ಪರಿಸರವಾದಿಗಳು ಪ್ರಜ್ಞಾವಂತರು ಎಲ್ಲರನ್ನೂ ಸಹ ಅದಕ್ಕೆ ಕೈ ಜೋಡಿಸಿದ್ರು ಕೊನೆಗೆ ಸರ್ಕಾರ ಇವರ ಒತ್ತಡಕ್ಕೆ ಮಣಿದು ಆ ವಿಚಾರವನ್ನ ಕೈ ಬಿಡ್ತು ಅಷ್ಟೇ ಅಲ್ಲ ಈಗ ಕೆಲವು ಕಟ್ಟುಪಾಡುಗಳಿಂದ ಕೆಲವು ಕಾನೂನುಗಳು ಅನಿವಾರ್ಯವಾಗಿ ಅದರಲ್ಲಿ ತಿದ್ದುಪಡಿ ಮಾಡಬೇಕಾಗಿ ಬಂದಿತ್ತು ಅಸ್ಪೃಶ್ಯ ಸಮಾಜ ಇರಬಹುದು ನಿಮ್ನಾತಿ ವರ್ಗದವರು ಅವರ ಒಂದು ವ್ಯವಸ್ಥೆಗಳು ಅವರ ವಿರುದ್ಧವಾಗಿ ಬಂದಂತ ಕೆಲವು ಕಾನೂನುಗಳನ್ನು ತಿದ್ದುಪಡಿ ಮಾಡೋದರನ್ನು ಕೂಡ ಶ್ರೀಗಳು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಈ ಗ್ರಾಮೀಣ ಕೃಪಾಂಕ ವಿಚಾರಗಳು ಮತ್ತೆ ಎಸ್ಸಿ ಎಸ್ಟಿ ಆಕ್ಟ್ಗಳು ಇವೆಲ್ಲದರ ಬಗ್ಗೆನೂ ಕೂಡ ಅವರಿಗೆ ಬಹಳ ಅರಿವಿತ್ತು ಸಾಮಾಜಿಕ ಪ್ರಜ್ಞೆ ವಿಚಾರದಲ್ಲಂತೂ ಅವರಿಗೆ ಬಹಳ ಅರಿವಿತ್ತು ನಾವು ಇತ್ತೀಚೆಗೆ ಒಂದು ನೋಡಿದಂತ ವಿಷಯದಲ್ಲಿ ಅವರು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಪ್ರವೃತ್ತಿಯನ್ನು ಸಹ ಬೆಳೆಸಿಕೊಂಡರು ಆದರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಪೂರಕವಾಗಿತ್ತು ಹಂಗಂತ ಹೇಳಿಬಿಟ್ಟು ಯಾವುದೇ ಎಂಎಲ್ಎಗಳಿಗೆ ಎಂಪಿಗಳಿಗೆ ಅಥವಾ ಪ್ರಜಾಪ್ರತಿನಿಧಿಗಳಿಗೆ ಅವರು ತಲೆಬಾಗಿರಲಿಲ್ಲ ಅವರನ್ನೆಲ್ಲರನ್ನೂ ಕೂಡ ಅವರು ದೂರ ಹಿಟ್ಟೆ ನೋಡ್ತಾ ಇದ್ರು ಮಠಕ್ಕೆ ಬಂದರೆ ನೀವು ಮಠದ ಭಕ್ತರಾಗಿ ಬನ್ನಿ ನೀವು ಎಂಎಲ್ಎ ಆಗಿ ಬರಬೇಡ್ರಿ ನೀವು ಮಂತ್ರಿಗಳಾಗಿ ಬರಬೇಡ್ರಿ ಅಥವಾ ಅಧಿಕಾರಿ ಮದದಿಂದಲೂ ಬರಬೇಡ್ರಿ ಎಂಎಲ್ಎಗಳಾಗಿರಿ ಎಂಪಿಗಳಾಗಿರಿ ಮಿನಿಸ್ಟರ್ ಆಗಲಿ ಏನೇ ಆಗಿರಲಿ ಆದರೆ ಅದು ನಿಮ್ಮ ಮಠಕ್ಕೆ ಇರಲಿ ಆದರೆ ಮಠಕ್ಕೆ ಬಂದಾಗ ನೀವು ಮಠದ ಭಕ್ತರಾಗಿ ಬನ್ನಿರಿ ಅಂತ ಗೌರವಿಸ್ತಿದ್ರೆ ಹೊರತು ವಿಶೇಷವಾಗಿ ಯಾವ ಎಂಎಲ್ಎಗಳನ್ನು ಅಥವಾ ಮಿನಿಸ್ಟರ್ಗಳನ್ನು ವಿಶೇಷವಾಗಿ ಅವರು ತಲೆಬಾಕ್ಸಿದ್ದಿಲ್ಲ ಇನ್ನು ಸರ್ಕಾರದ ವಿಷಯಗಳನ್ನು ಅಷ್ಟೇ ಇದು ಆಗಬೇಕು ಇದು ಆಗಬೇಕು ಕಡ್ಡಾಯವಾಗಿ ಹೇಳ್ತಾ ನಿಷ್ಠೂರವಾಗಿ ಹೇಳ್ತಾ ಇದ್ರು ಯಾವುದೇ ಹಂಚಿಕೆ ಇಲ್ಲದೇನೆ ಯಾವ ಮುಲಾಜಿ ಇಲ್ಲದೇನೆ ಇದು ಸರ್ಕಾರದಲ್ಲಿ ಹೀಗೆ ಆಗಬೇಕು ಎಂಬುದಾಗಿ ಕಟ್ಟುನಿಷ್ಠಾಗಿ ವಸ್ತುನಿಷ್ಠಾಗಿ ಹೇಳ್ತಾ ಇದ್ರು ಇದು ಒಂದು ಅವರ ಒಂದು ಪ್ರಗತಿಪರ ಚಿಂತನೆಯ ವಿಚಾರಗಳು ಸ್ವಾಮೀಜಿಗಳು ಶ್ರೀ ಬಸವ ಟಿವಿಗೆ ಯಾವ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಶ್ರೀ ಬಸವ ಟಿವಿಯನ್ನು ನಾವು ಪ್ರಾರಂಭ ಮಾಡಬೇಕಂತ ಹೇಳಿ ನಾವು ಮನಸ್ಸು ಮಾಡಿ 3 ವರ್ಷ ಆಯಿತು 3 ವರ್ಷದ ನಿರಂತರ ಹೋರಾಟ ಪರಿಶ್ರಮ ಶ್ರೀ ಬಸವ ಟಿವಿ ಇವತ್ತು ಅಸ್ತಿತ್ವಕ್ಕೆ ಬಂತು 3 ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಈ ವರ್ಷ ಅಂದರೆ 2018 ಜನವರಿ 26ನೇ ತಾರೀಕು ಶ್ರೀ ಬಸವ ಟಿವಿ ಪರದೆ ಮೇಲೆ ಬಂತು ನಾವು 1 ವರ್ಷದ ಹಿಂದೆ ನಾವು ಗದಗಿನ ತೋಂಟದಾರ್ಯ ಮಠಕ್ಕೆ ಹೋಗಿ ಶ್ರೀಗಳನ್ನು ನಾವು ಕೇಳಿಕೊಂಡ್ವಿ ಅಪ್ಪರೇ ತಾವು ಬಸವ ಟಿವಿಗೆ ನೀವೊಬ್ಬರು ಡೈರೆಕ್ಟರ್ ಆಗಬೇಕು ನಾವು ಬಸವ ತತ್ವ ಪ್ರಚಾರ ಪ್ರತಿಷ್ಠಾನ ಅಂತಕ್ಕಂಥ ಟ್ರಸ್ಟ್ ಅಡಿನಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ದಯಮಾಡಿ ತಾವು ಇದಕ್ಕೆ ಪೋಷಕರಾಗಬೇಕು ಡೈರೆಕ್ಟರ್ ಆಗಬೇಕು ನಮ್ಮ ಜೊತೆ ನೀವು ನಿಲ್ಲಬೇಕು ಅಂತ ಹೇಳಿಬಿಟ್ಟು ನಾವು ಕೇಳಿಕೊಂಡ್ವಿ ಅವರು ಇಲ್ಲ ಇಲ್ಲ ನಾನು ಯಾವುದೇ ಟ್ರಸ್ಟ್ಗಾಗಲಿ ಅಥವಾ ಮಾಧ್ಯಮಗಳಿಗಾಗಲಿ ನಾನು ನೇರವಾಗಿ ಬರೋದಿಲ್ಲ ನನ್ನ ಕೈಯಿಂದ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತೀವಿ ನೀವು ಇವತ್ತು ಬಸವಣ್ಣನವರ ಹೆಸರಲ್ಲಿ ಒಂದು ಮೀಡಿಯಾ ಬರ್ತಾ ಇದೆ ಒಂದು ಟಿ ವಿ ಬರ್ತಾ ಇದೆ ಅಂತ ನಮಗೆ ಭಾರಿ ಖುಷಿಯಾಗುತ್ತೆ ನಾವು ಸಹ ತುಂಬ ಕನಸು ಕಂಡಿದ್ದೀವಿ ಈ ಥರ ಒಂದು ಬಸವ ಟಿ ವಿ ಬರಬೇಕು ಅಂಥೇಳಿ ನಾವು ಕೂಡ ಒಂದು ಕನಸು ಕಂಡಿದ್ವಿ ಇವತ್ತು ನೀವು ಅದು ನನಸಾಗ್ತಾ ಇದೆ ಸಾಕಾರ ಆಗ್ತಾ ಇದೆ ಹೀಗಾಗಿ ನಮ್ಮ ಸಾಕಾರ ಏನಿದ್ರು ನಾವು ಹೊರಗಡೆಯಿಂದ ಕೊಡ್ತೀವಿ ಅಷ್ಟೇ ಆದರೆ ನಾವೊಂದು ಮೀಡಿಯಾ ಆಗಿ ಒಂದು ಮೀಡಿಯಾ ಪರ್ಸನ್ ಆಗಿ ನಾನು ಅಲ್ಲಿ ನಾನು ಏನು ಕಾಣಿಸ್ಕೊಳ್ಳೋಕೆ ಇಷ್ಟ ಬೀಳೋದಿಲ್ಲ ಎಂಬುದಾಗಿ ಹೇಳಿದ್ರು ನಂತರ ನಾವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅವತ್ತು ತಾತ್ಕಾಲಿಕ ನಮಗೊಂದು ಸ್ವಲ್ಪ ಬೇಜಾರಾಯಿತು ಏನಪ್ಪ ಇವ್ರು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತು ಮನಸ್ಸಿಗೆ ಆದರೆ ಸ್ವಲ್ಪ ಸಮಯದ ನಂತರ ಬಸವ ಟಿ ವಿ ಪರದೆ ಮೇಲೆ ಬಂತು ಬಂದ ಮೇಲೆ ಸ್ವಾಮೀಜಿಯವರು ನೇರವಾಗಿ ನಮಗೆ ಆಹ್ವಾನ ಕೊಟ್ಟರು ಆಹ್ವಾನ ಕೊಟ್ಟು ಅವರು ಮಠಕ್ಕೆ ಬರ ಹೇಳಿದ್ರು ಅದು ಒಂದು ಸಂದರ್ಭ ಜಾತ್ರೆ ಸಂದರ್ಭ
ಆ ಜಾತ್ರೆ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಮ್ಮ ಸಿಬ್ಬಂದಿನೆಲ್ಲ ಕರೆಸಿ ನಮಗೆ ಒಂದು ಸನ್ಮಾನವನ್ನು ಮಾಡಿ ನೋಡ್ರಿ ಅವತ್ತು ತಾವು ಬಂದಿದ್ರಿ ಈ ಥರ ನಾವು ಒಂದು ಬಸವ ಟಿ ವಿಯನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಖಂಡಿತ ನಂಬಿಕೆ ಇರಲಿಲ್ಲ ನಾವು ಪರದೆ ಮೇಲೆ ನೋಡೋವರೆಗೂ ನಮಗೆ ನಂಬಿಕೆ ಇರಲಿಲ್ಲ ಇವತ್ತು ನೀವು ಮಾಡಿ ತೋರಿಸಿದ್ದೀರಿ ನಮಗೆ ತುಂಬ ಸಂತೋಷ ಆಗಿದೆ ಹಾಗೆ ಅಂಥೇಳಿ ಆ ಜಾತ್ರಾ ಮಹೋತ್ಸವದಲ್ಲಿ ನಮಗೊಂದು ಸನ್ಮಾನವನ್ನು ಸಹ ಏರ್ಪಡಿಸಿ 5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಬಸವ ಟಿ ವಿಗೆ ಪ್ರಥಮವಾಗಿ ಅವರು ಕೊಟ್ಟರು ಕೊಟ್ಟು ನಮಗೆ ಬಹಳ ಪ್ರಶಂಸೆ ಮಾಡಿದ ಜೊತೆಗೆ ಆಶೀರ್ವಾದವನ್ನು ಸಹ ಮಾಡಿದರು ಇದಾದ ಮೇಲೆ ಅವರು ಆ ಮಠದ ಭಕ್ತರನ್ನೆಲ್ಲ ಕರೆಸಿ ಮಠದ ಭಕ್ತರ ಜೊತೆನಲ್ಲಿ ಚರ್ಚೆ ಮಾಡಿದರು ನೋಡ್ರಪ್ಪ ಬೇರೆ ಬೇರೆ ಧರ್ಮಗಳಿಗೆ ಬೇಕಾದಷ್ಟು ಟಿ ವಿಗಳಿದ್ದಾವೆ ಒಂದು ಭಾಷೆಯಲ್ಲ ಎರಡು ಭಾಷೆಯಲ್ಲ ನೂರಾರು ಭಾಷೆಗಳಲ್ಲಿ ಇರತಕ್ಕಂಥ ಲ್ಯಾಂಗ್ವೇಜ್ಗಳಲ್ಲಿ ಇರತಕ್ಕಂಥ ಧರ್ಮೀಯರು ಅವರವರು ಟಿ ವಿಗಳನ್ನ ತಗೊಂಡಿದ್ದಾರೆ ಹೌದು ನಮ್ಮ ಈ ಭಾರತದ ನೆಲದಲ್ಲಿ ಅದು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಹುಟ್ಟಿರ್ತಕ್ಕಂಥ ಈ ವಚನ ಸಾಹಿತ್ಯ ಈ ಬಸವ ಧರ್ಮ ಇದಕ್ಕೆ ಒಂದು ನಮಗೆ ಒಂದು ನೆಲೆಗಟ್ಟು ಸಿಕ್ಕಿದೆ ಒಂದು ಮಾಧ್ಯಮ ಸಿಕ್ಕಿದೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಸಿಕ್ಕಿದೆ ಇದರ ಮುಖಾಂತರ ನಾವೀಗ ಬಸವ ಧರ್ಮವನ್ನು ಪ್ರಚಾರ ಮಾಡಬೇಕಾಗಿದೆ ಕೃಷ್ಣಪ್ಪನವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಇವ್ರ ಕೈ ಬಲಪಡಿಸಬೇಕಂತ ಹೇಳಿ ಮಠದ ಭಕ್ತರಿಗೆಲ್ಲ ಆದೇಶವನ್ನು ಕೊಟ್ಟರು ಕೊಟ್ಟು ನೀವೆಲ್ಲ ಸದಸ್ಯರಾಗಬೇಕು ಅಂತ ಹೇಳಿ ಅದರಲ್ಲೇ ಮಠದ ಒಬ್ಬರು ಕಾಶ್ಯಪ್ಪನವರು ಮತ್ತು ಶರಣಪ್ಪನವರು ಅಂತ ಹೇಳಿ ಇಬ್ಬರನ್ನು ನೇಮಿಸಿದ್ರು ನೇಮಿಸ್ಬಿಟ್ಟು ನೋಡಿಪ್ಪ ಎಲ್ಲರೂ ಬಸವ ತತ್ವಕ್ಕೆ ಅಥವಾ ಬಸವ ಟಿ ವಿಗೆ ಸದಸ್ಯರಾಗೋದಕ್ಕೆ ನಿಮ್ಮ ಮುಂದಾಳತ್ವ ವಹಿಸಿ ಎಲ್ಲ ಸದಸ್ಯರು ಮಾಡಿಕೊಂಡಿರ್ತದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಬ್ಬ ಜಗದ್ಗುರುಗಳು ನಮಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಲ್ದೇ ಸುಮಾರು ಒಂದು 400 ಜನವನ್ನು ಈವರೆಗೆ ನಮಗೆ ಸದಸ್ಯರನ್ನಾಗಿ ಮಾಡಿಕೊಟ್ಟಿದ್ದಾರೆ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನಕ್ಕೆ ಸದಸ್ಯರನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಪ್ರಥಮ ಇಡೀ ರಾಜ್ಯದಲ್ಲಿ ಯಾವ ಮಠಾಧೀಶರಾಗಲಿ ಯಾರೂ ಸಹ ಇಷ್ಟು ತ್ವರಿತಗತಿಯಲ್ಲಿ ನಮಗೆ ಸಹಾಯಕ್ಕೆ ನಿಲ್ಲಿಲ್ಲ ಬೆನ್ನೆಲುಬಾಗಿ ನಿಲ್ಲಿಲ್ಲ ಅವರು ನಮಗೆ ಬೆನ್ನೆಲುಬಾಗಿ ನಿಂತರು ಇವತ್ತು ಬಹಳ ದುಃಖ ಆಗುತ್ತೆ ಖಂಡಿತ ಖಂಡಿತ ಇಷ್ಟು ತ್ವರಿತಗತಿಯಲ್ಲಿ ಇವರು ಯಾಕೆ ನಮ್ಮ ನಮಗೆ ಇಷ್ಟು ಸಹಾಯ ಮಾಡಿದ್ರು ಯಾರಿಗೂ ಬರದೇ ಇರತಕ್ಕಂಥ ಆಸಕ್ತಿ ಇವ್ರಿಗೆ ಯಾಕೆ ಬಂತು ಬಸವ ಟಿ ವಿ ಮೇಲೆ ನಮ್ಮ ಮೇಲೆ ಇಷ್ಟು ಅಭಿಮಾನ ಇಟ್ಟರು ನಮ್ಮನ್ನು ಕರೆಸಿ ಪ್ರೀತಿ ವಿಶ್ವಾಸ ಗೌರವ ಎಲ್ಲವನ್ನು ತೋರಿಸಿದ್ರು ಅಂತ ನಮಗೆ ಭಾರಿ ದುಃಖ ಆಗ್ತಾಯಿದೆ ಇದು ನಿಜವಾಗ್ಲೂ ಹೇಳ್ತೀನಿ ಇಡೀ ನಮ್ಮ ರಾಜ್ಯದಲ್ಲಿ ಸುಮಾರು 1200 ಮಠಗಳಿದ್ದಾವೆ 1200 ಮಠಗಳಲ್ಲಿ ಬಸವ ಟಿ ವಿಯನ್ನು ಪ್ರೀತಿ ಮಾಡಿದ್ದು ಸ್ವಾಗತ ಮಾಡಿದ್ದು ದೇಣಿಗೆ ಕೊಟ್ಟಿದ್ದು 500 ಜನರನ್ನು ಮೆಂಬರ್ಶಿಪ್ ಮಾಡಿಕೊಂಡಿರ್ತಕ್ಕಂಥ ಏಕೈಕ ಮಠ ಗದಗಿನ ತೋಂಟದಾರ್ಯ ಮಠ ಅದು ಮಹಾಜಗದ್ಗುರು ತೋಂಟದ ಸಿದ್ಧಲಿಂಗ ಸ್ವಾಮೀಜಿಗಳ ಆಶೀರ್ವಾದ ಈಗ ಮೊನ್ನೆ 16ನೇ ತಾರೀಕು ಮಂಗಳವಾರ ಈಗ ಒಂದು 4 ದಿನದ ಹಿಂದೆ ನಾನು ಇಳಕಲ್ಲಿಗೆ ಹೋಗಿದ್ದೆ ಇಳಕಲ್ ಮಾರ್ಗವಾಗಿ ನಾನು ಗದಗ್ಗೆ ಹೋದೆ ಗದಗ ಮಠದಲ್ಲಿ ನಾನು ವಾಸ್ತವ್ಯ ಮಾಡಿದೆ ಗುರುಗಳನ್ನು ಭೇಟಿಯಾಗಲಿಕ್ಕೆ ಸುಮಾರು 7 ಗಂಟೆ ಸಂಜೆ 7 ಗಂಟೆ ಸಮಯ 7 ಗಂಟೆಗೆ ಹೋದರೆ ಅವರು ಬಹಳ ಖುಷಿ ಬಿದ್ದರು ನಾನು ಹೋಗಿದ್ದನ್ನು ಬಹಳ ಖುಷಿ ಬಿದ್ದರು 7 ಗಂಟೆಗೆ ನಮಗೆ ಅವರಿಗೆ ಮಾತುಕತೆ ಶುರುವಾಯಿತು 9 ಗಂಟೆವರೆಗೂ ನನ್ನ ಜೊತೆ ನಿರರ್ಗಳವಾಗಿ ಬಹಳ ಸುದೀರ್ಘವಾಗಿ ಸುಮಾರು ವಿಚಾರಗಳನ್ನು ಹಂಚಿಕೊಂಡ್ರು ನೋಡಿ 4 ದಿನದಿಂದ ಇದ್ದಂಥ ಸ್ವಾಮೀಜಿಗಳು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ನಾನೆಷ್ಟು ಪುಣ್ಯ ಮಾಡಿದ್ದೆ ಬಸವ ಟಿ ವಿ ಎಷ್ಟು ಪುಣ್ಯ ಮಾಡಿತ್ತು ಸುದೀರ್ಘವಾದ ಚರ್ಚೆ 7 ಗಂಟೆಯಿಂದ 9 ಗಂಟೆವರೆಗೂ ಅಲ್ಲಿದ್ದಂತಹ ಭಕ್ತರು ಮತ್ತು ಸ್ಟಾಫ್ ಎಲ್ಲ ಅಯ್ಯೋ ಎಷ್ಟೊತ್ತು ಮಾತಾಡ್ತಾರಪ್ಪ ಕೃಷ್ಣಪ್ಪನವರು ಸ್ವಾಮೀಜಿಯವ್ರ ಹತ್ರ ಅವರಿಗೆ ದಣಿವಾಗುತ್ತೆ ಅಂದ್ ಬಟ್ ಆರೋಗ್ಯವಾಗಿದ್ದರು ನಾನು ಬಿಟ್ಟರೂ ಅವ್ರು ಬಿಡ್ತಿರ್ಲಿಲ್ಲ ಮಾತು ಒಂದರಿಂದ ಒಂದು ಏನೋ ಒಂದು ವಿಚಾರ ತೊಗೊಳ್ತಾನೆ ಇದ್ದರು ಎಷ್ಟು ವಿಚಾರಗಳು ನನ್ನ ಜೊತೆ ಹಂಚ್ಕೊಂಡ್ರು ಅಂತಂದರೆ
ಅವರ ಮೂರನೇ ತಲೆಮಾರಿನ ಗುರುಗಳಿಂದ ತಗೊಂಡ್ರು. ಅವರಿಂದ ಬಂದಂತವರು ಅವರ ಮುಂದೆ ಬಂದಂತವರು ಹೀಗೆ ಸುಮಾರು ಅವರ ಹಿಂದಿನ ಸ್ವಾಮೀಜಿಗಳು ಮೂರು ಸ್ವಾಮೀಜಿಗಳ ಸಾಧನೆ ಬಗ್ಗೆ ನನ್ನ ಜೊತೆ ಮಾತಾಡಿದ್ರು. ಅಷ್ಟೇ ಅಲ್ಲ ಅವರಲ್ಲಿದ್ದಂಥ ಮುಗ್ಧತೆ ಬಗ್ಗೆನೂ ಮಾತಾಡಿದ್ರು. ಯಾರೋ ಒಬ್ಬರು ಒಂದು ಆಸ್ತಿಯನ್ನು ಇವರಿಗೆ ಕೊಡ್ತಾರೆ, ಕೊಟ್ಟಂತಹ ಆಸ್ತಿಗೆ ಅವರು ರೆಕಾರ್ಡು ಕೂಡ ಮಾಡಿಸ್ಕೊಳ್ಳಲ್ವಂತೆ ಹಿಂದಿನ ಸ್ವಾಮೀಜಿಗಳು. ಅವರಿಗೆ ಆಸಕ್ತಿನೇ ಅಂದರೆ ಸಂಪಾದನೆ ಮಾಡುವಂತಹ ಮಠಕ್ಕೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂಥ ಆಸೆ ಅವ್ರಿಗೆ ಇದ್ದೇ ಇರಲಿಲ್ಲ ಅನ್ನೋ ಮಾತಿದು. ಅವರು ಅಷ್ಟೊಂದು ನಿಷ್ಠರಿದ್ರು, ಭಕ್ತರನ್ನು ಅವರು ಭಕ್ತಿಯಿಂದ ನೋಡ್ತಾ ಇದ್ರೆ ಹೊರತು ಬೇರೆ ಏನು ಫಲಾಪೇಕ್ಷೆ ಭಕ್ತರಿಂದ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಅನ್ನುವಂಥ ಮಾತು. ಆ ರೀತಿ ಬೆಳೆದು ಬಂದಂತಹ ಮಠ, ಇವರು ಈ ಮಠದ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಆ ಮಠದಲ್ಲಿ ಒಂದು ಚೀಲ ಜೋಳನೂ ಕೂಡ ಇರಲಿಲ್ವಂತೆ. ಬಹಳ ಒಪನ ಹೇಳ್ಕೊಂಡ್ರು, ನನ್ನ ಹತ್ರ ಬಹಳ ಒಪನ ಹೇಳ್ಕೊಂಡ್ರು. ಒಂದು ಚೀಲ ಜೋಳನೂ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಇವರು ಸ್ವಾಮಿಗಳು ಆದ ಮೇಲೆ ಸುಮಾರು ಒಂದು 5-6 ವರ್ಷ ನಾನು ಜೋಳನೇ ಊಟ ಮಾಡಿದ್ದೀನಿ, ಅನ್ನನೂ ಕೂಡ ನಾನು ಊಟ ಮಾಡಿಲ್ಲ. ಅಷ್ಟು ಕಷ್ಟ ಪರಿಸ್ಥಿತಿ ಇತ್ತು. ಬರೀ ಜೋಳದ ರೊಟ್ಟಿ ಊಟನೇ ಮಾಡಿದ್ದೀವಿ, ಅನ್ನನೂ ಸಹ ನಾವು ಊಟ ಮಾಡಿಲ್ಲ. ಇವತ್ತು ನಾವು ನಮ್ಮ ಆಲೋಚನೆಗಳು ಇವೆಲ್ಲವನ್ನೂ ಸಹ ಬಸವ ಭಕ್ತರ ಜೊತೆನೇ ಹಂಚಿಕೊಂಡಾಗ ಈ ಬಸವ ಭಕ್ತರುಗಳು ಇವತ್ತು ನನ್ನ ಬೆನ್ನಿಗೆ ನಿಂತು ನಾವು ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಮಠವನ್ನು ಈ ಮಠಕ್ಕೆ ತಂದಿದ್ದೀವಿ. ಸುಮಾರು ಸ್ಕೂಲು ಕಾಲೇಜುಗಳನ್ನೆಲ್ಲ ಮಾಡಿ ಬಡ ಸಮಾಜದ ಮಕ್ಕಳಿಗೆ ನಾವು ವಿದ್ಯಾದಾನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಾರಂಭ ಮಾಡಿ ಸುದೀರ್ಘವಾದ ಚರ್ಚೆ, ಭಾಳ ಸುದೀರ್ಘವಾದ ಚರ್ಚೆ. ಆಮೇಲೆ ಅವರು ಪುಸ್ತಕಗಳನ್ನು ಏನೇನು ಪ್ರಕಟಣೆ ಮಾಡಿದ್ರು ಆ ಪುಸ್ತಕದ ಪ್ರಕಟಣೆಗಳನ್ನು ನನ್ನ ಕೈಗೆ ಅವರೇ ಅವರು ಸ್ವತಃ ಅವ್ರ ಕೈಯಿಂದ ಕೊಟ್ಟಂಥ ಪುಸ್ತಕಗಳು ಇವೆಲ್ಲವೂ ಮರಾಠಿನಲ್ಲಿದ್ದಾವೆ. ನಾನು ಏನಕ್ಕೆ ಬಂತು ವಿಷಯ ಅಂದರೆ ನಾನು ಮುಂದಿನ ದಿನಗಳಲ್ಲಿ ಈ ಮರಾಠಿನಲ್ಲೂ ಸಹ ಒಂದಷ್ಟು ಎಪಿಸೋಡ್ಗಳನ್ನ ನಾನು ಕೊಡಬೇಕು. ಒಂದು ದಿನಕ್ಕೆ ಒಂದು 2-3 ಅವರ್ ಆದ್ರೂ ನಾನು ಮಠದ ಮರಾಠಿನಲ್ಲಿ ಪ್ರೋಗ್ರಾಮ್ ಕೊಡಬೇಕು ಅಂತ ಅವ್ರು ವಿಚಾರ ಮಾಡಿದಾಗ ಅವರೇ ಇಷ್ಟು ಮರಾಠಿ ಪುಸ್ತಕಗಳನ್ನು ಅವರ ಮಠದಿಂದ ಪ್ರಿಂಟ್ ಮಾಡಿರೋದು ನೋಡಿ ಕೃಷ್ಣಪ್ಪನವರೇ, ಇಷ್ಟು ಮರಾಠಿ ಪುಸ್ತಕಗಳಿದ್ದಾವೆ. ಇಲ್ಲ ಅದಲ್ಲದೆ ಇನ್ನೊಂದಷ್ಟು ಪುಸ್ತಕಗಳು ನಮ್ಮಲ್ಲಿ ಇದ್ದಾವೆ, ಅವೆಲ್ಲವನ್ನು ಕೂಡ ನಿಮಗೆ ಕೊಡ್ತೀವಿ. ಮರಾಠಿನಲ್ಲಿ ಪ್ರೋಗ್ರಾಮ್ ಮಾಡಿರಿ, ಆ ಮರಾಠಿ ಜನಕ್ಕೂ ಕೂಡ ಈ ಬಸವ ತತ್ವ ತಲುಪಲಿ ಅನ್ನುವಂತಹ ಆಶಾದಾಯಕವಾದಂಥದ್ದು. ಅವರ ಜಂಗಮ ಹಸ್ತದಿಂದ ನನಗೆ ಇಷ್ಟು ಪುಸ್ತಕಗಳನ್ನು ಕೇವಲ 4 ದಿನಗಳ ಹಿಂದೆ ನಾನು ಕೈಗೆ ಕೊಟ್ಟಿರ್ತಕ್ಕಂಥ ಪುಸ್ತಕಗಳಿವೆ. ಅವರ ಜಂಗಮ ಹಸ್ತದಿಂದ ಇವತ್ತು ನಮಗೆ ಈ ಕೈ ಪುಸ್ತಕಗಳನ್ನು ಕೈಗೆ ಬಂತು. ನಾವೀಗ ಮರಾಠಿನಲ್ಲಿ ಪ್ರೋಗ್ರಾಮ್ಸ್ ಮಾಡಲಿಕ್ಕೆ ಒಂದು 2-3 ಎಪಿಸೋಡ್ ಆದ್ರೂ ನಾವು ಮರಾಠಿನಲ್ಲಿ ಮಾಡೋಣ ಅಂತ ನಮ್ಮಲ್ಲಿ ಸಂಕಲ್ಪ. ಅವರೇ ಚಾಲನೆ ಕೊಟ್ಟಂಗೆ ಆಯ್ತು, ಇವಾಗ ಮರಾಠಿನಲ್ಲಿ ನೀವು ಮಾಡಿರಿ, ಮರಾಠಿನಲ್ಲಿ ಮಾಡಿರಿ, ಅಲ್ಲಿರ್ತಕ್ಕಂಥ ಭಕ್ತ ಸಮೂಹಕ್ಕೂ ಬಸವ ತತ್ವ ತಲುಪಲಿ ಅನ್ನುವಂತಹ ಚಾಲನೆ ಕೊಟ್ಟಂಗೆ ಆಯಿತು. ಇನ್ನೊಂದು ಅವರು ಕೆಲವು ವಿಚಾರಗಳು ಹೇಳಿದ್ರು, ಮುಂದೆ ಬರತಕ್ಕಂಥ ಪರಿಸ್ಥಿತಿಗಳು ಅಥವಾ ಎದುರಾಗುವಂಥ ಸಮಸ್ಯೆಗಳು ಇವೆಲ್ಲದ್ರ ಬಗ್ಗೆನೂ ಕೂಡ ನಮಗೊಂದು ಎಚ್ಚರಿಕೆ ನುಡಿಗಳನ್ನು ನುಡಿದ್ರು. ಹೆದರಬೇಡಿ, ಬಸವಣ್ಣ ಕೈ ಬಿಡುವುದಿಲ್ಲ, ನಿಮ್ಗೆ ಒಳ್ಳೆದಾಗುತ್ತೆ ಅಂತ ಅಂದರು. ಆಮೇಲೆ ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಅವರು, ಅದೇನು ಉತ್ಸಾಹ ಆವತ್ತು, ಅದೇನು ನನ್ನ ಒಂದು ಅದೃಷ್ಟನೋ ಈ ಬಸವ ಟಿ ವಿದು ಅದೃಷ್ಟನೋ ಗೊತ್ತಿಲ್ಲ, ಈ ಬೆಳಗಾಮಿಗೆ ಫೋನ್ ಮಾಡಿದ್ರು. ಬೆಳಗಾಮು ನಾಗನೂರು ರುದ್ರಾಕ್ಷಿ ಮಠ ಸಿದ್ದರಾಮ ಶರಣರಿಗೆ ಸ್ವಾಮಿಗಳಿಗೆ ಮಹಾಜಗದ್ಗುರು ಅವರು ಅವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಫೋನ್ ತೊಗೊಂಡು, ಏನ್ರಿ ಸ್ವಾಮಿಗಳೇ ಆರಾಮಿದ್ದೀರಿ? ಹಾಂ ಆರಾಮಿದ್ದೀನಿ ಬುದ್ಧಿ. ನೋಡಿರಿ ನಮ್ಮ ಎದುರುಗಡೆ ಕೃಷ್ಣಪ್ಪನವ್ರು ಬಂದು ಕೂತಿದ್ದಾರೆ, ಬಸವ ಟಿ ವಿ ಕೃಷ್ಣಪ್ಪನವ್ರು ಬಂದು ಕೂತಿದ್ದಾರೆ, ಅವ್ರಿಗೆ ನೀವೇನಾದ್ರೂ ಸಹಾಯ ಮಾಡಬೇಕ್ರಿ ಅಪ್ಪಗಳೇ, ನೀವು ನೀವು ಹಿಂಗೆ ಇದ್ರೆ ಆಗೋದಿಲ್ಲ, ಪಾಪ ಅವರೊಬ್ಬರೇ ತುಂಬ ಕಷ್ಟ ತೊಗೊಳ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ನಾಗನೂರು ಸ್ವಾಮಿಗಳಿಗೆ ಸಿದ್ಧಲಿಂಗ ಸಿದ್ದರಾಮ ಸ್ವಾಮಿಗಳಿಗೆ ಅವ್ರಿಗೆ ಫೋನ್ ಮಾಡಿದ್ರು. ನಂತರ ಒಂದಿಬ್ಬರು ಭಕ್ತರಿಗೂ ಫೋನ್ ಮಾಡಿದ್ರು, ಒಂದಿಬ್ಬರು ಶಂಕರಣ್ಣ ಮುನವಳ್ಳಿ ಅಂತ ಹೇಳಿಬಿಟ್ಟು ಆ ಶಂಕರಣ್ಣ ಮುನವಳ್ಳಿ ಅವರಿಗೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ MLC ಒಬ್ಬರು, ಎಕ್ಸ್ MLC ಅವರು ಲಿಂಬಿಕಾಯಿ ಅಂತ ಹೇಳಿಬಿಟ್ಟು ಹುಬ್ಳಿಯವರು, ಅವ್ರಿಗೂ ಸಹ ಫೋನ್ ಮಾಡಿದ್ರು. ಆಮೇಲೆ ಇವ್ರ ಹತ್ರನೂ ಮಾತಾಡಿದ್ರು, 3000 ಮಠದ ಜಗದ್ಗುರುಗಳು, 3000 ಅದು ಹುಬ್ಳಿ 3000 ಮಠದ ಜಗದ್ಗುರುಗಳ ಜೊತೆನಲ್ಲೂ ಮಾತಾಡಿದ್ರು.
ನೋಡ್ರಿಪ್ಪ ಕೃಷ್ಣಪ್ಪ ಅವರು ಬಂದಿದ್ದಾರೆ ನೀವೆಲ್ಲ ಕೈ ಜೋಡಿಸ್ಬೇಕು ನೀವೆಲ್ಲ ಇರಬೇಕು ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರು ನಾನು ಒಂದು ಮಾತು ಕೇಳಿದೆ ಅಪ್ಪರೇ ನನಗೆ ಬಿಜಾಪುರದಲ್ಲಿ ಒಂದು ಸ್ಟುಡಿಯೋ ಮಾಡಿದ್ವಿ ಅದು ಬಾಡಿಗೆ ಸ್ಟುಡಿಯೋ ನಮಗೆ ಬಾಡಿಗೆ ಕಟ್ಟಕ್ಕಾಗಲಿಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಈಗ ನಾವು ಸಾಮಾನೆಲ್ಲ ಇಟ್ಕೊಂಡು ಆಚೆ ಇದ್ದೀವಿ ನಮಗೆ ಅರ್ಜೆಂಟಾಗಿ ಒಂದು ಅಲ್ಲಿ ಸ್ಟುಡಿಯೋ ಆಗಬೇಕು ಆ ಬಿಜಾಪುರ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂಥ ಶರಣರಿಗೆ ಕಲಾವಿದರುಗಳಿಗೆ ಇವರಿಗೆಲ್ಲ ಅನುಕೂಲ ಆಗಬೇಕು ಅಂದರೆ ಅಲ್ಲೊಂದು ಸ್ಟುಡಿಯೋ ಬೇಕೇ ಬೇಕು ಹೀಗಾಗಿ ನಮಗೆ ಅಲ್ಲೊಂದು ಸ್ಟುಡಿಯೋ ಅಗತ್ಯ ಇದೆ ನಿಮ್ಮದು ಯಾವ್ದಾದ್ರು ಒಂದು ಜಾಗ ಇದ್ದರೆ ಕೊಡ್ರಿ ಅಂತ ಅಂದ ತಕ್ಷಣ ಅಲ್ಲಿ ಇನ್ಚಾರ್ಜ್ ಇರತಕ್ಕಂಥ ಬಿಜಾಪುರದಲ್ಲಿ ಇನ್ಚಾರ್ಜ್ ಇರತಕ್ಕಂಥ ಕುಂಬಾರ್ ಅಂತ ಹೇಳಿಬಿಟ್ಟು ಆ ಕುಂಬಾರ್ ಅವ್ರಿಗೆ ಫೋನ್ ತೊಗೊಳ್ಳಿ ಅಂತ ಹೇಳಿದ್ರು ಅವ್ರ ಸಿಬ್ಬಂದಿಯವರು ಫೋನ್ ತೊಗೊಂಡು ಸ್ವಾಮೀಜಿಗಳಿಗೆ ಕೊಟ್ಟರು ಕೊಟ್ಟ ತಕ್ಷಣ ನೋಡ್ರಿ ಕುಂಬಾರ್ ಅವರೇ ನಮ್ಮ ಬಸವ ಟಿ ವಿ ಕೃಷ್ಣಪ್ಪನವ್ರು ಬಂದಿದ್ದಾರೆ ಅಲ್ಲಿ ಯಾವುದೋ ಒಂದು ಬಾಡಿಗೆಗೆ ಜಾಗ ತೊಗೊಂಡಿದ್ರಂತೆ ಬಾಡಿಗೆ ಕಟ್ಟಕ್ಕಾಗ್ದಲ್ಲೇ ಅವ್ರು ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ಎಲ್ಲ ಆಚೆ ಇದೆಯಂತೆ ನೋಡ್ರಪ್ಪ ಅದು ನಮ್ಮದೇ ಅಪ್ಪ ಅದು ಬಸವ ಟಿ ವಿ ಬೇರೆ ಅಲ್ಲ ಅದು ನಮ್ಮದೇ ಅಪ್ಪ ನೀವೆಲ್ಲ ಇದು ಬಸವ ಟಿ ವಿ ಈ ಮಠದ ಒಂದು ಭಾಗ ಅಂತ ತಿಳ್ಕೊಳ್ರಪ್ಪ ಭಾಗ ಅಂತ ತಿಳ್ಕೊಂಡು ನೀವೆಲ್ಲರ ನಿಂತು ಅದಕ್ಕೆ ಸಹಾಯ ಮಾಡ್ರಪ್ಪ ಅಂತ ಅಂದರು ಆಮೇಲೆ ಅವರು ಇಲ್ರಿ ಬುದ್ಧಿ ನಮ್ಮ ಎಲ್ಲ ಖಾಲಿ ಯಾವುದೋ ಖಾಲಿ ಇಲ್ರಿ ಬುದ್ಧಿ ಎಲ್ಲ ಅವ್ರು ಇವ್ರಿಗೆ ಕೊಟ್ಬಿಡಿದಿ ಯಾವುದೋ ಖಾಲಿ ಇಲ್ರಿ ಬುದ್ಧಿ ಅಂತ ಅವ್ರು ಹೇಳಿದ್ರು ಮತ್ತು ಇವ್ರು ಹೇಳೋದು ಅದೆಲ್ಲ ನನಗೆ ಏನು ಹೇಳಬೇಡ್ರಪ್ಪ ಬಸವ ಟಿ ವಿಗೆ ಒಂದು ಜಾಗ ಬೇಕ್ರಿ ಹಾಗೆ ಅಂತ ಹೇಳಿದ್ರು ಆಮೇಲೆ ಅವ್ರು ಹೇಳಿದ್ರು ಫೋನಲ್ಲೇ ಹೇಳ್ತಾಯಿದ್ರು ನಮ್ಮದು ಮಠದ ಸೆಲ್ಲರಲ್ಲಿ ಒಂದಷ್ಟು ಸಾಮಾನುಗಳು ತುಂಬಿಟ್ಟಿದ್ವಿ ಬುದ್ಧಿ ಆ ಸಾಮಾನುಗಳೆಲ್ಲ ಖಾಲಿ ಮಾಡಿ ಸೆಲ್ಲಲ್ಲಿ ಇರತಕ್ಕಂಥ ರೂಮನ್ನು ನೀವು ಅವರಿಗೆ ಕೊಡ್ತೀವಿ ಅದು ಉಪಯೋಗ ಆಗುತ್ತಾ ಅಂತ ಕೇಳ್ರಿ ಅಂತ ಅಂದರು ನನಗೆ ಆ ಸ್ವಾಮೀಜಿಯವರು ಫೋನ್ ಕೊಟ್ಟರು ಫೋನ್ ತೊಗೊಂಡು ನಾನು ಅವರು ಕುಂಬಾರ್ ಅವ್ರ ಹತ್ರ ಮಾತಾಡಿದೆ ನಾನು ಹೇಳಿದೆ ಸೆಲ್ಲರ್ ಆದರೆ ಇನ್ನೂ ನಮ್ಗೆ ಒಳ್ಳೆಯದು ಅಲ್ಲಿ ಶಬ್ದ ಬರೋದಿಲ್ಲ ನಾವು ಸ್ಟುಡಿಯೋ ಮಾಡ್ಕೊಳ್ಳಿಕ್ಕೆ ಭಾರಿ ಅನುಕೂಲ ಆಗುತ್ತೆ ಅದು ನಮ್ಗೆ ಆಗುತ್ತೆ ನೀವು ಕೊಡ್ರಿ ಅಂತ ಹೇಳಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ರು ಅದಾದ ನಾವು ಕೊಡ್ತೀವಿ ಅಲ್ಲಿ ಸ್ವಲ್ಪ ಮೂಲ ಸೌಕರ್ಯಗಳೆಲ್ಲ ಮಾಡಿಕೊಡ್ತೀವಿ ಆ ನೀರು ಎಲೆಕ್ಟ್ರಿಕ್ಕು ಅದು ಏನೇನಿದೆ ಅದೆಲ್ಲ ನೋಡಿ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕುಂಬಾರ್ ಅವ್ರು ಹೇಳಿದ್ರು ನಂತರ ಅವರು ಇಲ್ಲಿ ಒಂದು ನಮ್ಮ ಸಿಬ್ಬಂದಿಯವರು ಸುಮ್ಮನೆ ಇರಬೇಕಲ್ಲ ನಮ್ಮ ಸಿಬ್ಬಂದಿಯವ್ರು ಇಲ್ಲೂ ಒಂದು ಕೇಳ್ರಿ ಗದಗಲ್ಲಿ ಒಂದು ಕೇಳ್ರಿ ಒಂದು ಜಾಗ ಕೊಡಲಿ ಗದಗವ್ರು ಒಂದು ಕೇಳ್ರಿ ಅಂತ ನಮ್ಮ ನನ್ನ ಬಲವಂತ ಮಾಡ್ತಾಯಿದ್ರು ಅದರ ಸ್ವಾಮೀಜಿಯವ್ರು ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡ್ಮೇಲೆ ಇರಪ್ಪ ಒಂದೇ ಸಲ ಆಗೋದಿಲ್ಲ ಅವೆಲ್ಲ ಅಂತಂತವಾಗಿ ಆಗ್ತವೆ ಎಲ್ಲ ಅಂತಂತವಾಗಿ ಮಾಡೋಣ ಈಗ ಸದ್ಯಕ್ಕೆ ನಾ ಅಲ್ಲಿ ಬಿಜಾಪುರದಲ್ಲಿ ಹೇಳಿದ್ದೀನಲ್ಲ ಆ ಜಾಗ ತೊಗೊಳ್ಳಿ ಅಲ್ಲಿ ಸ್ಟಾರ್ಟ್ ಮಾಡಿರಿ ಅಂತಂತವಾಗಿ ಮಾಡೋಣ ಹಾಗೆ ಅಂತ ಇವ್ರು ಹೇಳ್ತಿದ್ದಿದ್ದನ್ನು ನನಗೆ ಅವ್ರು ಕೇಳಿಸ್ಕೊಂಡು ನನಗೆ ಹೇಳಿದ್ರು ಹೀಗೆ ಪೂಜ್ಯರು ಒಂದು ರೀತಿ ನಾವು ಅಂದ್ಕೊಳ್ಳದೇ ಇರ್ತಕ್ಕಂಥದ್ದನ್ನು ಅವ್ರ ಹತ್ರ ಆಗಿದ್ದಾವೆ ಸೊ ನಾವು ಹೇಳಬಾರ್ದು ನಮಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಒಂದು ಆತ್ಮಬಲವನ್ನು ತುಂಬಿದ್ದಾರೆ ನಾವು ಇದ್ದೀವಪ್ಪ ನೀವೇನು ಹೆದರ್ಕೋಬೇಡ ಒಂದು ಒಳ್ಳೆಯ ಯೋಜನೆ ಒಂದು ಒಳ್ಳೆ ಕೆಲಸವನ್ನು ಈ ರಾಜ್ಯದಲ್ಲಿ ನೀನು ಮಾಡಿದೀಯಾ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಹಾಗೆ ಅಂತ ನಾವು ಹೇಳಿದ್ವಿ ಆಮೇಲೆ ಇನ್ನೊಂದು ಮಾತು ಹೇಳಿದೆ ನಾನು ಅವ್ರಿಗೆ ನೋಡ್ರಿ ಅಪ್ಪೋರೆ ಇದು ಸಮಾಜದ ಟಿ ವಿ ನಾವು ಪಬ್ಲಿಕ್ ಟ್ರಸ್ಟಲ್ಲಿ ಇದನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ ಇದು ಪಬ್ಲಿಕ್ ಟ್ರಸ್ಟು ಯಾವತ್ತಿದ್ರು ಕೂಡ ಬಸವ ಟಿ ವಿ ಸಮಾಜದ ಸ್ವತ್ತು ಇದು ಬಸವ ಧರ್ಮೀಯರ ಸ್ವತ್ತು ಅದರಿಂದ ಇದು ಬಸವ ತತ್ವದ ಸ್ವತ್ತಾಗಿರೋದ್ರಿಂದ ಮುಂದೆ ಒಂದಿನ ಇದಕ್ಕೆ ಯಾರಾದರೂ ವಾರಸ್ದಾರರು ಬಂದೇ ಬರ್ತಾರೆ ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಮೆಂಬರ್ಶಿಪ್ಪು ಅದು ಇದು ಎಲ್ಲ ನಾವು ಮಾಡಿಸ್ಬೇಕು ಅಂತಂದಾಗ ಇವಾಗ ಆ ಮಾತು ಹೇಳಬೇಡಪ್ಪ ಅದಕ್ಕೊಂದು ಕಾಲ ಬರ್ತದೆ ಅದೇ ಎಲ್ಲ ಆಗ್ತದೆ ಇವಾಗ ನೀನು ಅದು ಅದೆಲ್ಲ ನೀನೇನು ಮಾತಾಡೋಕ್ಕೆ ಹೋಗಬೇಡ ಈಗ ಹೆಂಗೆ ನಡ್ಕೊಂಡು ಹೋಗ್ತಾ ಇದೀಯೋ ಬಸವಣ್ಣ ಹೆಂಗೆ ನಡೆಸ್ತಾರೆ ಹಂಗೆ ನಡೆಸ್ಕೊಂಡು ಹೋಗ್ರಿ ಮುಂದೆ ಅದಕ್ಕೊಂದು ಕಾಲಘಟ್ಟಕ್ಕೊಂದು ಒಳ್ಳೆ ಸಮಯ ಬರ್ತದೆ ಎಲ್ಲವೂ ಆಗ್ತದೆ ಅನ್ನುವಂತಹ ಒಂದು ಶುಭ ನುಡಿಗಳನ್ನು ಹೇಳಿದ್ರು ಶ್ರೀಗಳು ಬಸವ ತತ್ವವನ್ನು ಪಾಲಿಸ್ಕೊಂಡು ಪ್ರಚಾರಗೈದಂಥವರು ಈ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಹೇಗೆ ಸ್ಮರಿಸ್ಕೊಳ್ಬೋದು ಅವರು ತ್ರಿವಿಧ ದಾಸೋಹಿಗಳಾಗಿ ಒಂದು ಕಡೆ ಜ್ಞಾನ ದಾಸೋಹವನ್ನು ಕೊಟ್ಟರು ಇನ್ನೊಂದು ಕಡೆ ಸಾಕಷ್ಟು ಸ್ಕೂಲ್ಗಳನ್ನು ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಆ ಗ್ರಾಮೀಣ ಪ್ರದೇಶದ ಜನರಿಗೆ ಶಾಲೆನೇ ಇಲ್ಲದೆ ಇರತಕ್ಕಂಥ ಪ್ರದೇಶಕ್ಕೆ ಹೋಗಿ ಶಾಲೆ ತೆಗೆದು ಅದು ಹೆಚ್ಚು ಹಿಂದುಳಿದ ವರ್ಗದವ್ರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಅವ್ರು ಜಾಸ್ತಿ ಶಾಲೆ ತೆಗೆದಿರೋದು ಅಲ್ಲಿ ಹೋಗಿ ಶಾಲೆಗಳು ತೆಗೆದಾಗ ಆ ಭಾಗದ ಮಕ್ಕಳೆಲ್ಲ ವಿದ್ಯಾವಂತರಾದರು ವಿದ್ಯಾವಂತರಾದರು ಜೊತೆಗೆ ಅವರನ್ನೆಲ್ಲರನ್ನೂ ಇವರು ಜವಾಬ್ದಾರಿ ತೊಗೊಳ್ತಾಯಿದ್ರು ಅವರ ಶಾಲೆಗಳು ಮುಗಿದ ತಕ್ಷಣ ಮುಂದಿನ ಶಾಲೆಗಳು ಎಲ್ಲಿ ಸೇರಿಸ್ಬೇಕು ಹೇಗೆ ಮಾಡಬೇಕು ಇದೆಲ್ಲವೂ ಕೂಡ ಯಾರಾದರೂ ಬಂದು ಕೇಳಿಕೊಂಡಾಗ ಬುದ್ಧಿ ನಮ್ಮ ಮಕ್ಕಳದು 8ನೇ ಕ್ಲಾಸ್ ಪಾಸ್ ಆಯಿತು ಈಗ 9ನೇ ಕ್ಲಾಸಿಗೆ ಕಳಿಸ್ಬೇಕು ಏನು ಮಾಡಬೇಕು 10ನೇ ಕ್ಲಾಸ್ ಪಾಸ್ ಆಯಿತು
ಈಗ 11 ಕಳಿಸಬೇಕು ಏನು ಮಾಡಬೇಕು ಅಂತ ಅಂದಾಗಲ್ಲ ಅವರಿಗೆಲ್ಲ ಸಮಾಧಾನವಾಗಿ ಕುಳಿತು ಅವರಿಗೆಲ್ಲ ಮಾರ್ಗದರ್ಶನ ಕೊಟ್ಟು ಫಸ್ಟ್ ನಿಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತರು ಮಾಡ್ಕೊಳ್ಳಿ ಅನ್ನುವಂತಹದ್ದು ಅವರು ಮಾಡ್ತಾ ಇದ್ದರು ಆಮೇಲೆ ಪುಸ್ತಕ ದಾಸೋಹ ಅವರದು ಬಹಳ ಮುಖ್ಯವಾದದ್ದು ಅಂತಂದ್ರೆ ಪುಸ್ತಕ ದಾಸೋಹ ಸಾಧಾರಣವಾಗಿ ಎಲ್ಲ ಮಠಗಳಲ್ಲಿ ಒಂದು ಸ್ವಲ್ಪ ಪುಸ್ತಕಗಳು ಪ್ರಿಂಟ್ ಮಾಡ್ಸಿರ್ತಾರೆ ಎಲ್ಲ ಮಠಗಳು ಆದರೆ ವಿಶೇಷವಾಗಿ ಅತಿ ಹೆಚ್ಚು ಪುಸ್ತಕಗಳನ್ನು ಪ್ರಕಟಣೆ ಮಾಡಿರತಕ್ಕಂತ ಮಠ ಅಂತಂದ್ರೆ ಅದು ತೋಂಟದ ಸಿದ್ಧಲಿಂಗ ಸ್ವಾಮೀಜಿಗಳ ಗದಗ ಮಠ ಇವರು ಸುಮಾರು ನನ್ನ ಅಂದಾಜು ಅದು ಎಷ್ಟು ಸಾವಿರ 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 ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಈಚೆ ತಂದಿದ್ದಾರೋ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಯಾರೇ ಒಬ್ಬರು ಶರಣ ಧರ್ಮದ ಮೇಲೆ ಅಥವಾ ಬಸವ ತತ್ವದ ಮೇಲೆ ಬಸವ ಧರ್ಮದ ಮೇಲೆ ಒಂದು ಪುಸ್ತಕವನ್ನು ನಾನು ಬರೆದಿದ್ದೀನಿ ನೀವು ಅದನ್ನು ಪ್ರಕಟಣೆ ಮಾಡ್ರಿ ಅಂತ ಹೇಳಿದ್ರೆ ಸಾಕು ಏ ನಾವಿದ್ದೀವಿ ತರ್ರಿ ನಾವು ಮಾಡ್ಸೋಣ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಇಲ್ಲ ಆಗೋದಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಯಾರೇ ಒಬ್ಬರು ಒಂದು ಒಳ್ಳೆ ವಿಚಾರ ಅಥವಾ ಒಂದು ತತ್ವ ಸಿದ್ಧಾಂತಗಳು ಅಥವಾ ಸಮಾಜಕ್ಕೆ ತಿಳುವಳಿಕೆ ಮಾರ್ಗದರ್ಶನ ಮಾಡುವಂತಹ ಯಾವುದೇ ಪುಸ್ತಕಗಳು ಪ್ರಕಟಣೆ ಅನ್ನುವಂಥ ವಿಚಾರದಲ್ಲಿ ಅವರು ಹಿಂದೂ ಹಿಂದೆ ಬಿದ್ದಿಲ್ಲ ಎಲ್ಲರೂ ಸಾಹಿತಿಗಳು ಭಾರಿ ಖುಷಿ ಬೀಳ್ತಾ ಇದ್ರು ಇವೊಬ್ಬರು ಸಾಹಿತಿಗಳಿಗೆ ಏನೋ ಒಂದು ತಲೆಗೆ ಬಂದಿರ್ತದೆ ಅವರೇನು ಮಾಡ್ತಾರೆ ಆ ಪುಸ್ತಕವನ್ನು ಬರೆದು ಬಿಡ್ತಾರೆ ಬರೆದು ಬಿಡ್ತಾರೆ ಈಗ ಪ್ರಕಟಣೆ ಮಾಡಬೇಕು ಪ್ರಕಟಣೆ ಮಾಡೋದಕ್ಕೆ ಹಣ ಬೇಕಲ್ಲ ಹಣಕಾಸು ಬೇಕಲ್ಲ ದಾಸೋಹ ಬೇಕಲ್ಲ ಅವರಿಗೆ ಮೊದಲು ಜ್ಞಾಪಕ ಬರ್ತಿದ್ದಿದೆ ಸಿದ್ಧಲಿಂಗ ಶ್ರೀಗಳು ಓ ಇವ್ರ ಹತ್ರ ಹೋದರೆ ಈ ಪುಸ್ತಕ ಗ್ಯಾರಂಟಿ ಬೆಳಕಿಗೆ ಬರ್ತದೆ ಪ್ರಕಟಣೆ ಆಗುತ್ತೆ ಅಂತ ಹೇಳಿ ಹೀಗೆ ಸುಮಾರು ಭಾಷೆಗಳಲ್ಲಿ ಅವರು ತೆಲುಗು ಭಾಷೆಯಲ್ಲಿ ಮರಾಠಿ ಭಾಷೆಯಲ್ಲಿ ಕನ್ನಡ ಇನ್ನಿತರ ಯಾವುದೇ ಭಾಷೆಯಲ್ಲಿ ಯಾರೇ ತಂದು ಕೊಟ್ಟರೂ ಸಹ ಅವರು ಪ್ರಕಟಣೆ ಮಾಡಿಸ್ತಾ ಇದ್ದರು ಸ್ವಂತ ದುಡ್ಡಲ್ಲಿ ಆಮೇಲೆ ಕೆಲವರು ಸಮಾಜಕ್ಕೆ ದುಡಿದು ಮಡಿದಂತಹ ಬೆಳಕಿಗೆ ಬಾರದೇ ಇರತಕ್ಕಂಥ ಕೆಲವು ಪ್ರತಿಭೆಗಳು ಏನೋ ಒಂದು ಸಾಧನೆ ಮಾಡಿರ್ತಾರೆ ಅವರು ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿರ್ತಾರೆ ಪಾಪ ಏನೋ ಒಂದು ಸಾಧನೆ ಮಾಡಿರ್ತಾರೆ ಅವರ ಜೀವನ ಹೇಗಿತ್ತು ಅನ್ನೋಂಥವಿಂದ ಹಿಡ್ಕೊಂಡು ಅವ್ರದ್ದೊಂದು ಡಾಕ್ಯುಮೆಂಟ್ರಿನೂ ಕೂಡ ಮಾಡಿದ್ದಾರೆ ಅವರು ಡಾಕ್ಯುಮೆಂಟ್ರಿಗಳು ಮಾಡಿದ್ದಾರೆ ಆ ಜೀವನ ಚರಿತ್ರೆ ಪುಸ್ತಕಗಳನ್ನು ಸಹ ಪ್ರಕಟಣೆ ಮಾಡಿದ್ದಾರೆ ಸುಮಾರು ನೋಡಿ ನನಗೆ ಗೊತ್ತೇ ಇರಲಿಲ್ಲ ಈ ಮೊನ್ನೆ ನಾವು ಈ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರಲ್ಲ ಈ ಪುಸ್ತಕಗಳಲ್ಲಿ ಸುಮಾರು ಮರಾಠಿ ಸಾಧಕರಿದ್ದಾರೆ ಆ ಮರಾಠಿ ಸಾಧಕರನ್ನು ಇವರು ಅಲ್ಲಿ ಕಳಿಸಿ ಸಂಶೋಧನೆ ಮಾಡಿಸಿ ಪುಸ್ತಕಗಳನ್ನು ಹೊರತಂದಿದ್ದಾರೆ ಹಾಗೆ ಇದೆಲ್ಲ ತರಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಅವರ ಸಾಧನೆಗಳು ಒಂದಿನ ಮುಚ್ಚೋಗ್ಬಿಡ್ತದೆ ಅವರ ಹೆಸರು ಒಂದಿನ ಜನ ಮರ್ತೋಗ್ಬಿಡ್ತಾರೆ ಹೀಗೆ ಅವರ ಹೆಸರು ಮತ್ತು ಸಾಧನೆ ಈ ಸಮಾಜದಲ್ಲಿ ಜೀವಂತ ಇರಬೇಕು ಜೀವಂತ ಇರಬೇಕು ಅಂತಂತಂದರೆ ಇಂಥ ಸ್ವಾಮೀಜಿಗಳು ಇಂಥ ಮಠ ಮಂದಿರಗಳು ಅದನ್ನು ಜೀವಂತ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೊಂದಿಷ್ಟು ಹಣ ಸುರಿಬೇಕು ಹಣ ಸುರಿದ ಪ್ರಕಟಣೆ ಮಾಡಿ ಪುಸ್ತಕ ರೂಪದಲ್ಲಿಟ್ಟರೆ ಅದು ಮುಂದಿನ ತಲೆಮಾರಿಗೆ ಅದು ಹೋಗುತ್ತೆ ಇಲ್ಲಾಂದರೆ ಆಯಾ ಕಾಲಘಟ್ಟಕ್ಕೆ ಮುಗ್ದೋಗ್ಬಿಡ್ತದೆ ಹೀಗೆ ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು ಜೊತೆಗೆ ಧರ್ಮಪ್ರಸಾರ ಅವರು ಧರ್ಮಪ್ರಸಾರ ಮಾಡೋದರಲ್ಲಿ ಎಂದೂ ಕೂಡ ಹಿಂದುಳಿದಿಲ್ಲ ಅವರು ಅವರು ಒಂದು ಆ ಮಠದಲ್ಲೇನೇ ತಿಂಗಳಿಗೊಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರಬೇಕು ಭಕ್ತರು ಬರ್ತಾ ಇರಬೇಕು ಆ ಭಕ್ತರಿಗೆ ವಚನ ಸಾಹಿತ್ಯ ಈ ಬಸವ ಧರ್ಮ ಚಿಂತನೆ ಆಗ್ತಾನೇ ಇರಬೇಕು ಆಗ್ತಾನೇ ಇರಬೇಕು ಹಾಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾಯಿದ್ರು ವರ್ಷಕ್ಕೊಂದು ಸಲ ಜಾತ್ರೆ ಆ ಜಾತ್ರೆಯಲ್ಲಿ ಸುಮಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡೋದು ಮತ್ತು ಕಲಾವಿದರನ್ನು ಅವರಿವರನ್ನ ಕರೆಸಿ ಗೌರವಿಸೋದು ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಪ್ರೋತ್ಸಾಹಿಸೋದು ಹೀಗೆ ಮಾಡಿದ್ರು ಅವರು ಎಂದೂ ಬಸವ ಅವರ ಒಂದು ಬಸವ ವೇದಿಕೆಗಳಲ್ಲಿ ಅಥವಾ ಅವರು ಮಾಡ್ತಾ ಇರತಕ್ಕಂಥ ವೇದಿಕೆಗಳಲ್ಲಿ ಎಂದೂ ಕೂಡ ರಾಜಕಾರಣಿಗಳನ್ನು ವೈಭವೀಕರಣ ಮಾಡಿಲ್ಲ ಅವರು ಬರೀ ರಾಜಕಾರಣ ಕೆಲವರು ಮಠಾಧಿಪತಿಗಳು ನಾವು ನೋಡ್ತೀವಿ ಒಂದಷ್ಟು ರಾಜಕಾರಣಿಗಳನ್ನ ಪಟ್ಟಿ ದೊಡ್ಡ ಪಟ್ಟಿ ಆ ರಾಜಕಾರಣಿಗಳನ್ನು ಕರೆಸಿ ಅವರು ಹಿಲ್ದಿದ್ದೆಲ್ಲ ಹೋಗಲಿ ಅವರಿಗೆ ಒಂದು ಸನ್ಮಾನ ಮಾಡಿ ಅದೇ ಒಂದು ಜಾತ್ರೆ ಇಲ್ಲಿ ಹೆಸರಿಗೆ ಬಸವಣ್ಣನವರ ಕಾರ್ಯಕ್ರಮ ಅಥವಾ ಬಸವ ಧರ್ಮದ ಕಾರ್ಯಕ್ರಮ ಆದರೆ ಅಲ್ಲಿ ನಡೆಯೋದು ಏನು ರಾಜಕಾರಣಿಗಳ ಜಾತ್ರೆ ಹಾಗೆ ಇಲ್ಲಿ ಯಾವತ್ತೂ ಕೂಡ ರಾಜಕಾರಣಿಗಳನ್ನು ವೈಭವೀಕರಣಗೊಳಿಸೋದು ಆ ಥರ ಮಾಡಿಲ್ಲ ಅಲ್ಲಿ ತತ್ವ ಸಿದ್ಧಾಂತಗಳಿಗೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟು ಅಲ್ಲಿ ಅತ್ತು ಶಕ್ತಿ ತುಂಬ್ತಾ ಇದ್ದು ಜ್ಞಾನವನ್ನು ತುಂಬುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಹೀಗೆ ಅವರು ಈ ಸಮಾಜದ ಕಳಕಳಿಯ ಮತ್ತು ಏಳಿಗೆ ಬಗ್ಗೆ ಸದಾ ಚಿಂತಕರಾಗಿ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಬಂದಂಥವ್ರು ಇವರು ಶ್ರೀಗಳಿಗೆ ಪುಸ್ತಕಗಳ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಪ್ರೀತಿ ಇವರನ್ನು ಕನ್ನಡದ ಪುಸ್ತಕದ ಜಗದ್ಗುರು
ಹೌದು ನಡೆದಾಡುವ ವಿಶ್ವವಿದ್ಯಾಲಯ ಹೌದು ವೈಚಾರಿಕ ಜಗತ್ತಿನ ಸಂತ ಎಂದು ಕರೆಯಲಾಗುತ್ತದೆ ಹೌದು ಶ್ರೀಗಳ ಪುಸ್ತಕದ ಒಲವಿನ ಬಗ್ಗೆ ತಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಈಗಾಗಲೇ ನಾನು ಹೇಳಿದ್ನಲ್ಲ ನಿಮಗೆ ಆ ಪುಸ್ತಕಗಳು ಅಂತಂದ್ರೆ ನಾವು ಹೇಳ್ತೀವಲ್ಲ ಪಂಚಪ್ರಾಣ ಅಂತ ಹಾಗೆ ಅವರಿಗೆ ಒಂದು ವಿಷನ್ ಇತ್ತು ಏನು ವಿಷನ್ ಅಂತಂದ್ರೆ ದಾಖಲೀಕರಣ ಆಗಬೇಕು ಇತಿಹಾಸ ಯಾವತ್ತೂ ಕೂಡ ದಾಖಲೀಕರಣ ಆಗಬೇಕು ಅದು ಒಂದು ಭಾಷೆ ಅಲ್ಲ ನಮ್ಮ ಅಕ್ಕಪಕ್ಕದ ಭಾಷೆ ಈಗ ನಮ್ಮ ಕರ್ನಾಟಕಕ್ಕೆ ಅಂಟಿಕೊಂಡಿರತಕ್ಕಂತ ತೆಲುಗು ತಮಿಳು ಮಲಯಾಳ ಇವೆಲ್ಲವೂ ಇದ್ದಾವೆ ಮತ್ತೆ ಮರಾಠಿ ಹಿಂದಿ ಹೀಗೆ ಹಿಂದಿ ಮತ್ತೆ ಆಂಗ್ಲ ಭಾಷೆನಲ್ಲೂ ಕೂಡ ಪ್ರಕಟಣೆ ಮಾಡಿದ್ದಾರೆ ಅವರು ಆಂಧ್ರ ಮತ್ತೆ ಹಿಂದಿಗಳಲ್ಲೂ ಕೂಡ ಅಲ್ಲೂ ಕೂಡ ಆಂಗ್ಲ ಮತ್ತೆ ಹಿಂದಿ ಭಾಷೆನಲ್ಲೂ ಕೂಡ ಪ್ರಕಟಣೆ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಇವರು ಒಂದು ರೀತಿ ಪುಸ್ತಕ ಪ್ರೇಮಿಗಳು ಅಂತ ಹೇಳಿದ್ರೆ ತಪ್ಪಾಗೋಲ್ಲ ಮತ್ತೆ ಈ ದಾಖಲೀಕರಣ ಇತಿಹಾಸ ದಾಖಲೀಕರಣ ಆಗಬೇಕು ಮುಂದಿನ ತಲೆಮಾರಿಗೆ ಇದು ದಾಖಲೆಗಳಾಗಿ ಉಳಿದ್ರೆ ಆ ಒಂದು ಇತಿಹಾಸ ಮುಂದಿನ ತಲೆಗೆ ತಲುಪುತ್ತೆ ಅಂತಕ್ಕಂಥ ಬಹಳ ದೂರದೃಷ್ಟಿ ಇದ್ದಂಥವರು ಇವರ ಸೇವೆಯಂತೂ ಪುಸ್ತಕ ಸೇವೆಯಂತೂ ಬಹಳ ನಾವು ಮೆಚ್ಚಿಕೊಳ್ಬೇಕಾದ್ದು ಎಲ್ಲ ಮಠಗಳಿಗೂ ಸಹ ಇದೊಂದು ಮಾದರಿ ಸಂದೇಶ ಆಗಿದೆ ತೋಂಟದ ಶ್ರೀಗಳು ರೈತ ಪರ ವಿಶೇಷ ಕಾಳಜಿ ಉಳ್ಳಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಮತ್ತು ಹಲವಾರು ಬಾರಿ ರೈತಪರ ಹೋರಾಟಗಳಲ್ಲಿ ತಾವು ಖುದ್ದು ಭಾಗಿಯಾಗಿ ರೈತಾಪಿ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಹೋರಾಡಿದವರು ಶ್ರೀಗಳ ರೈತಪರ ಹೋರಾಟಗಳ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರ ಮೂಲತಃ ಈ ಸ್ವಾಮೀಜಿಗಳು ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು ಮೂಲತಃ ರೈತರಂತಲೇ ಹೇಳಬಹುದು ಇವರಿಗೆ ಹೆಚ್ಚು ಕಡಿಮೆ ಒಂದು 40-50 ಎಕರೆ ಜಮೀನು ಇರ್ಬೋದು ಅದು ಕೃಷಿ ಜಮೀನೇ ಇದೆ ಮಠದ ಹೆಸರಿನಲ್ಲಿ ಅಂದರೆ ಇವರು ಮಾಡಿದ್ದಲ್ಲ ಇವರು ಹಿಂದಿನಿಂದ ಮಾಡ್ಕೊಂಡು ಬಂದಿರೋವಂಥದ್ದು ಕೃಷಿ ಜಮೀನಿದೆ ಇವರು ಸ್ವತಃ ನೇಗಿಲು ಹೊಡೆದಿದ್ದಾರೆ ಕುಂಟೆ ಹೊಡೆದಿದ್ದಾರೆ ಕಳೆ ತೆಗೆದಿದ್ದಾರೆ ಆಮೇಲೆ ಗೊಬ್ಬರ ಹಾಕಿದ್ದಾರೆ ಒಕ್ಕಣಿಕೆ ಮಾಡಿದ್ದಾರೆ ಎಲ್ಲವನ್ನೂ ಸ್ವಾಮೀಜಿಯವರು ಮಾಡಿದ್ದಾರೆ ಆ ಸ್ವಾಮೀಜಿಯವ್ರ ಜೊತೆಯಲ್ಲಿ ವ್ಯವಸಾಯವನ್ನು ಮಾಡೋದು ಭಕ್ತರಿಗೆ ಭಾರಿ ಖುಷಿ ಕೆಲವರು ಹೇಳ್ಕೊಳ್ತಾರೆ ಸ್ವಾಮೀಜಿಯವ್ರ ಜೊತೆಯಲ್ಲಿ ಉಳುಮೆ ಮಾಡಿದ್ದು ಆ ಒಕ್ಕಣಿಕೆ ಮಾಡಿದ್ದು ಇವೆಲ್ಲವನ್ನು ಸಹ ಹೇಳ್ತಾರೆ ಮೂಲತಃ ಈ ಸ್ವಾಮೀಜಿ ಒಂದು ಕೃಷಿಕ ಸ್ವಾಮೀಜಿ ಅಂತಲೇ ನಾವು ಹೇಳ್ಬೋದು ಸೊ ಹೀಗಾಗಿ ಅವರಿಗೆ ರೈತರ ಸಮಸ್ಯೆಗಳು ತುಂಬ ಗೊತ್ತಿತ್ತು ಅವರಿಗೆ ಅರಿವಿತ್ತು ಅವರಿಗೆ ಸಮಸ್ಯೆಗಳ ಬಗ್ಗೆ ಅರಿವಿತ್ತು ಅವರು ಇತ್ತೀಚೆಗೆ ಆಗಿರ್ತಕ್ಕಂಥ ಈ ರಾಸಾಯನಿಕ ಪದಾರ್ಥಗಳು ರಾಸಾಯನಿಕಗಳನ್ನು ಹಾಕಿ ನಾವೇನು ಬೆಳೆ ಬೆಳೀತಾ ಇದ್ದೀವಲ್ಲ ಅದ್ರ ಬಗ್ಗೆ ಅವರಿಗೆ ಬಹಳ ನೋವಿತ್ತು ಏನು ಇಷ್ಟೊಂದು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಬೆಳೆಯನ್ನು ಬೆಳೆದ್ರೆ ಈ ಮುಂದಿನ ಪರಿಣಾಮ ಆರೋಗ್ಯದ ಮೇಲೆ ಏನಾಗುತ್ತೆ ಅಂತಕ್ಕಂಥ ಕಳಕಳಿಯೂ ಸಹ ಸ್ವಾಮೀಜಿಯವ್ರಿಗೆ ಇತ್ತು ಸುಮಾರು ಕಡೆ ಅವರು ಪ್ರತಿಭಟನೆ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಸಾವಯವ ಕೃಷಿ ಬಗ್ಗೆಯೂ ಕೂಡ ಅವರು ಮಠದಲ್ಲಿ ಒಂದಷ್ಟು ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ಸಭೆ ಸಮಾರಗಳನ್ನು ಮಾಡಿ ನಾವು ಏನು ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಲ್ಲ ಆ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ರೈತರುಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆ ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇತ್ಯಾದಿಗಳನ್ನು ಹಸಿರು ಗೊಬ್ಬರ ಸೊಪ್ಪಲ್ಲಿ ಹಸಿರು ಸೊಪ್ಪಿನ ಗೊಬ್ಬರ ಇವೆಲ್ಲವನ್ನು ಸಹ ಮಾಡೋದರಲ್ಲಿ ಅವರು ಮಠಗಳಲ್ಲೇ ಜಾತ್ರೆಗಳ ಸಮಯದಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ತೋರಿಸಿದ್ದಾರೆ ಆಮೇಲೆ ರೈತರ ಬೆಳೆಗಳಿಗೆ ಅವರ ಬೆಳೆಗಳಿಗೆ ಸರಿಯಾದ ಬೆಲೆ ಬೆಂಬಲ ಬೆಲೆ ಆ ಸಿಗದೇ ಇದ್ದಂಥ ಸಮಯದಲ್ಲಿ ಒಂದು ಮಾರುಕಟ್ಟೆ ಸರಿಯಾಗಿ ಸಿಗದೇ ಇರತಕ್ಕಂಥ ಸಮಯದಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳ ಜೊತೆ ಮಾತಾಡೋದು ರೈತರ ಜೊತೆ ಸೇರಿಕೊಳ್ಳೋದು ರೈತರುಗಳು ಹೋರಾಟ ಮಾಡ್ತಾಯಿದೆ ಅದಕ್ಕೊಂದು ಬೆಂಬಲ ಸೂಚಿಸುವಂಥದ್ದು ಇವೆಲ್ಲವನ್ನು ಸಹ ಸ್ವಾಮೀಜಿಯವರು ಮಾಡಿದ್ದಾರೆ ಜೊತೆಗೆ ನೀರು ಹಂಚಿಕೆ ಅಂತ ವಿಚಾರದಲ್ಲಿ ಈಗ ನದಿಗಳ ಜೋಡಣೆಗಳು ನದಿ ನೀರು ಹಂಚಿಕೆ ಆ ಕೃಷ್ಣಾ ನದಿ ಮೇಲ್ದಂಡ ಯೋಜನೆಗಳು ಈಗ ಮೊನ್ನೆ ಆದಂತಹ ಕೆಲವು ಹೋರಾಟಗಳು ಇವೆಲ್ಲ ಇದ್ದವಲ್ಲ ಈ ಎಲ್ಲ ರೈತ ಪರವಾದಂತಹ ಹೋರಾಟಗಳಲ್ಲಿ ಮತ್ತು ನೀರಿನ ಸಮಸ್ಯೆಗಳು ಬಿತ್ತನೆ ಬೀಜದ ಸಮಸ್ಯೆಗಳು ಬೆಂಬಲ ಬೆಲೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಹೋರಾಟ ಹೀಗೆ ರೈತರ ಎಲ್ಲ ಹೋರಾಟಗಳನ್ನು ಸಹ ಸ್ವಾಮೀಜಿಯವರ ಸಹಭಾಗಿತ್ವ ಇದ್ದೇ ಇರ್ತಾ ಇತ್ತು ಅವರು ಸ್ವಾಮೀಜಿಗಳು ಅಂದ ತಕ್ಷಣಕ್ಕೆ ನಾವೇನು ತಿಳ್ಕೊಳ್ತೀವಿ ಅಂತಂತಂದರೆ ಎಲ್ಲೋ ಒಂದು ಮಂತ್ರ ಹೇಳ್ಕೊಂಡು ಅಥವಾ ಜಪ ಮಾಡಿಕೊಂಡು ಇದ್ದಂಥವ್ರು ಇಲ್ಲವೇ ಇಲ್ಲ ನಮ್ಮ ಬಸವ ತತ್ವದಲ್ಲಿ ಹೇಗಿದೆ ಅಂತಂದರೆ ಮೊದಲು ಸಮಾಜಕ್ಕೆ ದುಡಿ ಅದೇ ದೇವ್ರ ಸೇವೆ ಸಮಾಜವನ್ನು ಹೊರತುಪಡಿಸಿ ನಮ್ಮಲ್ಲಿ ದೇವರಿಲ್ಲ ಸಮಾಜವನ್ನು ಹೊರತುಪಡಿಸಿ ನಮ್ಮಲ್ಲಿ ಭಕ್ತಿ ಇಲ್ಲ ಗುರು ಲಿಂಗ ಜಂಗಮ ಎರಡು ಮೂರನ್ನು ಸಹ ನಾವು ಸಮಾಜ ಸೇವೆಯಲ್ಲೇ ಸಮಾಜದ ನಿಕಟ ಸಂಪರ್ಕದಲ್ಲೇ ಅವರ ಜೊತೆ ಜೊತೆಗೆ ನಾವು ಕಳೀಬೇಕು ಅಂತಕ್ಕಂಥದ್ದು ಬಸವ ಧರ್ಮ ಹೀಗಾಗಿ ಅವರು ನಾನು ಸ್ವಾಮೀಜಿ ಅಂತ ಹೇಳಿಕೊಂಡು ಮಡಿವಂತಿಕೆ ಮಾಡಿಕೊಂಡು ಅಥವಾ ಯಾವುದೋ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಲಿಂಗ ಹಿಡ್ಕೊಂಡು ಜಪ ಮಾಡಿಕೊಂಡು ಕೂತ್ಕೊಂಡು ಅಂತವ್ರು ಅಲ್ಲ ಸಮಾಜದ ಮಧ್ಯೆ
ಸಮಾಜವೇ ಲಿಂಗ, ಸಮಾಜವೇ ದೇವರು ಅಂತ ಹೇಳ್ಕೊಂಡು ಸಮಾಜವೇ ಜಂಗಮ ಅಂತ ಸಮಾಜವನ್ನು ಜಂಗಮ ರೂಪದಲ್ಲಿ ನೋಡಿದಂಥ ಶ್ರೀಗಳು ಯಾವಾಗಲೂ ಸಮಾಜಮುಖಿಯಾಗಿ ರೈತಮುಖಿಯಾಗಿ ರೈತರ ಸಮಸ್ಯೆಗಳ ಮುಖಿಯಾಗಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಸ್ವಾಮೀಜಿಗಳು ಇಂದು ಲಿಂಗೈಕ್ಯರಾಗಿದ್ದಾರೆ. ಬಹುಶಃ ಈ ಪ್ರಶ್ನೆಯನ್ನ ನಿಮಗೆ ಕೇಳೋದು ನಮಗೆ ಏನೋ ಕಷ್ಟ ಅಂತ ಅನಿಸುತ್ತೆ. ಆದರೆ ಮಠದ ಭಕ್ತರ ನಾಡಿನ ಜನತೆಗೆ ಮುಂದೆ ಈ ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು ಏ ಮುಂದೆ ಯಾರು ಮಾರ್ಗದರ್ಶನ ಕೊಡ್ತಾರೆ? ಈಗ ನಾವು ಈ ಸಾವು ಅಂತಕ್ಕಂಥದ್ದು ನಮಗೆ ಯಾರನ್ನು ಬಿಡದೇ ಇರತಕ್ಕಂಥದ್ದು, ಹುಟ್ಟಿನ ಜೊತೆನಲ್ಲೇ ಉಚಿತವಾಗಿ ಬಂದಿರತಕ್ಕಂಥದ್ದು, ಇದು ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ಹೇಳ್ತಾರೆ. ಆದರೆ ಅದರ ಮಧ್ಯದಲ್ಲೇ ಒಂದಷ್ಟು ಸಾಧನೆಗಳು ಮಾಡಿರತಕ್ಕಂಥ ತೃಪ್ತಿಕರವಾದಂತಹ ದಾಖಲೆಗಳು ಇರ್ತಾವಲ್ಲ, ಆ ದಾಖಲೆಗಳು ನಮ್ಮನ್ನು ಜೀವಂತಗೊಳಿಸ್ತವೆ. ಇವಾಗ ಶ್ರೀಗಳು ನಮ್ಮನ್ನು ಬಿಟ್ಟೋಗಿರ್ಬೋದು, ಆದರೆ ನಮಗೆ ಹಂಗೆ ಅನಿಸೋದಿಲ್ಲ. ಅವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳು ನಮ್ಮ ಜೊತೆಲಿದೆಯಲ್ಲ, ಅವರ ಸಾಧನೆಗಳು ನಮ್ಮ ಜೊತೆಲಿದೆಯಲ್ಲ, ಅವರ ಮಾರ್ಗದರ್ಶನಗಳು ನಮ್ಮ ಜೊತೆಲಿದೆಯಲ್ಲ, ಅವು ನಮ್ಮನ್ನು ಅವರು ಇದ್ದಾರೆ ಅನ್ನುವಂಥ ಜೀವಂತಿಕೆಯನ್ನು ಉಂಟು ಮಾಡ್ತವೆ. ಹೀಗಾಗಿ ನಾವು ಯಾವತ್ತೂ ಈ ಸಾವಿಗೆ ಅಂಜುವಂತಹ ಧರ್ಮೀಯರಲ್ಲ. ನಾವು ಬಸವ ಧರ್ಮೀಯರು ಅಂತಂತಂದರೆ ಮರಣವನ್ನು ಮಹಾನವಮಿ ಅಂತ ಸ್ವೀಕಾರ ಮಾಡೋರು ನಾವೆಲ್ಲ, ಮರಣವನ್ನು ಮಹಾನವಮಿ ಅಂತ ಸ್ವೀಕಾರ ಮಾಡ್ತಕ್ಕಂಥ ಧರ್ಮದವರು ನಾವು. ನಾವು ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮ್ಮ ಸಾಧನೆಯನ್ನು ನಾವು ಪ್ರತಿರೂಪವಾಗಿ ತಗೊಳ್ತೀವಿ. ಆ ಪ್ರತಿರೂಪ ಅವರ ರೂಪವೇ ಆಗಿರ್ತದೆ. ಅವರ ಸಾಧನೆಗಳು ಅವೆಲ್ಲವೂ ಕೂಡ ನಮಗೆ ಅವರ ರೂಪವೇ ಆಗಿರ್ತವೆ. ಈಗ ನಮಗೆ ಅವರು ಶಾರೀರಿಕವಾಗಿ ಇಲ್ಲ ಅಂತ ನಾವು ತಿಳ್ಕೊಬೋದು ಅಷ್ಟೇ. ಸ್ವಾಮಿಗಳು ಈಗ ನಮಗೆ ಶಾರೀರಿಕವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರ್ಬೋದು, ಆದರೆ ಅವರ ಆದರ್ಶಗಳು, ಅವರ ಹೃದಯ ಶ್ರೀಮಂತಿಕೆಯ ಮಾತುಗಳು, ಅವರು ಹೇಳಿರ್ತಕ್ಕಂಥ ವಚನಗಳು, ಅವರ ಒಂದು ಭಾಷಣಗಳು, ಆ ಭಾಷಣದಲ್ಲಿ ಹೇಳಿದಂತಹ ನಮಗೆ ಆ ತತ್ವಜ್ಞಾನಗಳು ಇವೆಲ್ಲವೂ ಇದಾವಲ್ಲ, ಇವೆಲ್ಲವೂ ಕೂಡ ನಮ್ಮ ತಲೆ ಒಳಗಡೆ ಇರ್ತವೆ. ನಮಗೆ ಸ್ವಾಮೀಜಿಗಳು ನಮಗೆ ದೂರ ಆದರು ಅಂತ ಅನಿಸೋದಿಲ್ಲ, ಅವರು ನಮ್ಮ ಜೊತೆಯಲ್ಲೇ ಸದಾ ಇರ್ತಾರೆ ಅನ್ನುವಂಥದ್ದು ನಮಗೆ ಆತ್ಮಸ್ಥೈರ್ಯ ಇರ್ತದೆ. ಇನ್ನು ಮಠದ ವಿಚಾರದಲ್ಲಿ ಅವರು ಬಹಳ ಧೀಮಂತಿಕೆಯಿಂದ ಮಠವನ್ನು ನಡೆಸ್ಕೊಂಡು ಬಂದರು. ಅವರಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ಮಠದಲ್ಲಿ ಸಮಸ್ಯೆ ಆದರೆ ಅಲ್ಲಿ ಜಡ್ಜ್ ಥರ ಹೋಗಿ ನಿಲ್ತಾ ಇದ್ದವರು ಇವರೇ. ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು ಬಂದರು ಅಂದರೆ ಆ ಸಮಸ್ಯೆ ಬಗೆಹರಿತು ಅಂತ. ಯಾವ ಮಠದ ಸ್ವಾಮೀಜಿಯವರಿಗೆ ಮಠದಲ್ಲಿ ಸಮಸ್ಯೆ ಉಂಟಾದರೆ, ಅದು ರಾಜಕೀಯ ಸಮಸ್ಯೆಗಳಿರ್ಬೋದು, ವ್ಯವಹಾರಿಕ ಸಮಸ್ಯೆಗಳಿರ್ಬೋದು, ಅಥವಾ ಸಾಮಾಜಿಕ ಸಮಸ್ಯೆಗಳು ಏನೇ ಬಂದರೂ ಸಹ ಎಲ್ಲ ಮಠಾಧೀಶರು ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಸುದ್ದಿ ಮುಟ್ಟಿಸ್ರಪ್ಪ. ಅವ್ರು ಯಾರ ಕೈಲೂ ಹಾಕ್ತಾ ಇದ್ದಿದ್ದು ಇವ್ರು ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ಆ ಸಮಸ್ಯೆ ಬಗೆಹರಿತಾ ಇತ್ತು. ಉದಾಹರಣೆಗೆ ಹೇಳಬೇಕು ಅಂತಂತಂದರೆ, ಒಂದು ನಿರ್ದಿಷ್ಟವಾದ ಮಠಗಳು, ಕೆಲವು ಮಠಗಳಲ್ಲಿ ಯಾವ ಮಟ್ಟಕ್ಕೆ ಆ ಸಮಸ್ಯೆಗಳು ಹೋಗಿತ್ತು, ಉಲ್ಬಣ ಆಗಿತ್ತು ಅಂತಂತಂದರೆ ಸರ್ಕಾರ ಗನ್ಗಳು ಹಿಡ್ಕೊಂಡು ನಿಂತ್ಕೊಂಡಿತ್ತು. ಆ ಸಮಸ್ಯೆಗಳು ತೀವ್ರಗತಿಯಾಗಿ ಪ್ರತಿಭಟನೆಗಳು ಸ್ಟಾರ್ಟ್ ಆದಾಗ ಮಠಗಳಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ನಾವೀಗ ಅನಿವಾರ್ಯವಾಗಿ ನಾವು ಲಾಠಿಯನ್ನು ಮತ್ತು ಗನ್ನನ್ನು ಕೈಗೆ ತಗೋಬೇಕು ಅನ್ನುವಂಥ ಪರಿಸ್ಥಿತಿಗಳು ಬಂದಾಗ ಅಲ್ಲೂ ಸಹ ಸ್ವಾಮೀಜಿಗಳು ಹೋಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದ್ರ ಮುಖಾಂತರ ನಿಭಾಯಿಸಿದ್ದಾರೆ, ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಉದಾಹರಣೆಗೆ ನಮ್ಗೆ ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಇಳಕಲ್ಲ ಮಠದ್ದು ತಗೊಳ್ಳೋಣ, ಅಥವಾ ಕೆಲವು ಬಾಲ್ಕಿಜೆ ಮಠದಲ್ಲೂ ಕೂಡ ಒಂದು ಕೆಲವು ಸಲ ಒಂದು ರಾಜಕಾರಣದೊಂದು ಸಮಸ್ಯೆಗಳಾಗಿತ್ತು, ಅವೆಲ್ಲವನ್ನು ಬಹಳ ಸುಲಭನಾಗಿ, ಬಹಳ ಅರ್ಥಗರ್ಭಿತವಾಗಿ, ವ್ಯವಸ್ಥಿತವಾಗಿ, ದಕ್ಷವಾಗಿ, ಅದರಲ್ಲೂ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇಂಥದ್ದು ಆಗಲೇಬೇಕು, ನೀವೇನು ಮಾಡ್ತೀರೋ ಮಾಡಿ ನಮ್ಮ ನಿಲುವು ಹೀಗೆ ಅಂತ ನಿಂತ್ಕೊಂಡ್ರು ಅಂತಂದರೆ ಎಲ್ಲರೂ ತಲೆ ಬಾಗ್ಬಿಡ್ತಾಯಿದ್ರು. ಹೀಗೆ ಎಲ್ಲ ಮಠಾಧಿಪತಿಗಳಿಗೆ ಒಂದು ಮಾರ್ಗದರ್ಶಕ ಗುರುಗಳಾಗಿ ಇದ್ದರು. ಸೊ ಇವತ್ತು ಅಂತಹ ಸ್ವಾಮೀಜಿಗಳು ನಮಗೆ ಮುಂದಿನ ಸ್ವಾಮೀಜಿಗಳಿಗೆ ಮಾರ್ಗದರ್ಶಿಗಳಾಗಿ ಮಾಡಲ್ಲಾಗಿ ನಮ್ಮ ಜೊತೆ ಜೀವಂತಿರ್ತಾರೆ ಅನ್ನುವಂಥದ್ದು. ಈಗ ಆ ಮಠಕ್ಕೆ ಉತ್ತರಾಧಿಕಾರಿ ವಿಚಾರ ಇವೆಲ್ಲವನ್ನೂ ಸಹ ಅವರು ಏನು ಅಂತ ಸ್ಪಷ್ಟವಾಗಿ ನಿಲುವನ್ನು ತಗೊಂಡಿರಲಿಲ್ಲ. ಆದರೆ ಈಗ ಮುಂದಿನ ಬೆಳವಣಿಗೆ, ಬಸವಾದಿ ಶರಣರು, ಬಸವಣ್ಣ ಎಲ್ಲರೂ ಆಯಾ ಕಾಲಕ್ಕೆ ಆಯಾ ಆ ಮಠಗಳ ಮಂದಿರಗಳು ನಡೆಯೋದಕ್ಕೆ ಆ ಸದ್ಭಕ್ತರು, ಮಠದ ಭಕ್ತರು ಎಲ್ಲರೂ ಸೇರಿಕೊಂಡು ಏನು ಒಂದು ನಿರ್ಧಾರ ತೆಗೆದುಕೊಳ್ತಾರೋ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸೊ ಇಂಥ ಒಂದು ಮುಂದೆ ಬರ್ತಕ್ಕಂಥವ್ರು
ಇದೇ ಸ್ವಾಮೀಜಿ ಹೇಗೆ ತೋಟದ ಸಿದ್ಧಲಿಂಗ ಸ್ವಾಮಿಗಳು ಹೇಗೆ ಒಂದು ದಿಟ್ಟ ನಿರ್ಧಾರ ದಿಟ್ಟ ನಿಲುವು ಖಡಕ್ ಮಾತ್ ಅಂತ ಹೇಳ್ತಾ ಇದ್ರು ಆ ತರದ ಅವರು ಬಂದು ಆ ಮಠವನ್ನ ಮುಂದೆ ನಡೆಸಿಕೊಂಡು ಹೋಗಲಿ ಅಂತವರನ್ನ ಬಸವಾದಿ ಶರಣರ ಕರುಣಿಸಲಿ ಅಂತ ಹೇಳಿ ನಾವು ಬಸವಾದಿ ಶರಣರಿಗೆ ನಾವು ಬೇಡ್ಕೋಬೇಕಷ್ಟೇ ಇವಾಗ ಕೊನೆಯದಾಗಿ ಸ್ವಾಮೀಜಿಗಳು ನಮ್ಮನ್ನ ಅಗಲಿದಂತಹ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ನಿಮ್ಮ ಕಡೆಯಿಂದ ಯಾವ ಸಂದೇಶವನ್ನ ಕೊಡ್ತೀರ ನಾವು ಸಂದೇಶ ಕೊಡೋಷ್ಟು ದೊಡ್ಡವರಲ್ಲ ಆದರೆ ನಾವು ಇಷ್ಟು ಹೇಳಬಹುದು ಅಷ್ಟೇ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು ಎಡೆಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದ ವಾರಸುದಾರರಾಗಿ ಡಂಬಳ ಆ ಡಂಬಳ ಕ್ಷೇತ್ರದ ವಾರಸುದಾರರಾಗಿ ಗದಗಿನ ಮಠದ ವಾರಸುದಾರರಾಗಿ ಈ ರಾಜ್ಯದ ಬಸವ ಧರ್ಮದ ವಾರಸುದಾರರಾಗಿ ಬಸವ ತತ್ವದ ವಾರಸುದಾರರಾಗಿ ಎಲ್ಲ ಮಠಗಳ ವಾರಸುದಾರರು ಅಂದ್ರೆ ತಪ್ಪೇನಾಗೋದಿಲ್ಲ ಎಲ್ಲ ಮಠಗಳ ಆಗುಹೋಗುಗಳನ್ನು ಎಲ್ಲ ಮಠಗಳ ನಿಯಂತ್ರಣಾಧಿಕಾರಿಯಾಗಿದ್ದರು ಇವರು ಹೀಗೆ ಒಂದು ನಿಯಂತ್ರಣಾಧಿಕಾರಿಯಾಗಿ ಇರೋವರೆಗೂ ಒಂದು ರೀತಿ ಬಹಳ ಶುದ್ಧ ಹಸ್ತ ಅಂತ ಅನ್ಕೊಂಡು ಅಥವಾ ಯಾವುದೇ ಒಂದು ಕಳಂಕರಹಿತವಾದಂತಹ ಜೀವನವನ್ನು ಮಾಡಿದ್ದಾರೆ ಭಕ್ತರಿಗೆ ಆದರ್ಶವಾಗಿದ್ದಾರೆ ಸ್ವಾಮೀಜಿಗಳಿಗೆ ಆದರ್ಶವಾಗಿದ್ದಾರೆ ಸಮಾಜಕ್ಕೆ ಆದರ್ಶವಾಗಿದ್ದಾರೆ ಇವರ ಆದರ್ಶದಂತೆ ಎಲ್ಲ ಮಠಾಧಿಪತಿಗಳು ನಡೆಯಲಿ ಭಕ್ತರು ಯಾವ ರೀತಿ ಇದುವರೆಗೆ ಆ ಒಂದು ಮಠದ ಮೇಲೆ ಒಂದು ಭಕ್ತಿಯನ್ನು ಇಟ್ಟಿದ್ರು ನಿಷ್ಠೆಯನ್ನು ಇಟ್ಟಿದ್ರು ಅದೇ ನಿಷ್ಠೆ ಅದೇ ಭಕ್ತಿಯನ್ನು ಮುಂದುವರಿಸಲಿ ಇಂಥ ಪರಂಪರಾ ಮಠಗಳು ಅದು ಪರಂಪರಾ ಅಂತಂದಾಗ ಬಸವ ತತ್ವದ ಪರಂಪರಾ ಈ ಮಠಗಳು ಹೆಚ್ಚೆಚ್ಚು ಇನ್ನು ಉಳ್ಕೊಳ್ಬೇಕು ಬೆಳಿಬೇಕು ಈ ನಾಡಿನಲ್ಲಿ ಏನಾದರೂ ಒಂದು ಸಾಧನೆ ಒಂದು ಆಧ್ಯಾತ್ಮಿಕ ಸಾಧನೆ ಒಂದು ಸಾಂಸ್ಕೃತಿಕ ಒಂದು ಈ ಸಾಧನೆಗಳು ನಮ್ಮಲ್ಲಿ ಇತ್ತೀಚೆಗೆ ಆಗ್ತಾ ಇರತಕ್ಕಂಥ ಈ ದಾಳಿ ಏನಿದೆ ನಮ್ಮ ಸಂಸ್ಕಾರದ ಮೇಲೆ ದಾಳಿ ನಮ್ಮ ಸಂಸ್ಕೃತಿಯ ಮೇಲೆ ದಾಳಿ ಆಗ್ತಾ ಇರತಕ್ಕಂಥ ಪಾಶ್ಚಿಮಾತ್ಯ ರಾಷ್ಟ್ರದ ದಾಳಿ ಆಗ್ತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ಮೂಢನಂಬಿಕೆಗಳಿಂದ ಆಗ್ತಾ ಇರತಕ್ಕಂಥ ಈ ದಾಳಿ ಇಂಥ ವಿಚಾರದಲ್ಲಿ ಇಂಥ ಶೂನ್ಯಪೀಠಗಳು ಇಂತಹ ಒಂದು ವೈಚಾರಿಕ ಪೀಠಗಳು ಇಂಥ ಸ್ವಾಮೀಜಿಗಳು ನಮಗೆ ಹೆಚ್ಚೆಚ್ಚು ಜನ ನಮಗೆ ಹುಟ್ಟಿ ಬರಲಿ ಇರೋರೆಲ್ಲರೂ ಇವರನ್ನು ಮಾಡಲಾಗಿಟ್ಕೊಂಡು ಮಠಗಳನ್ನ ನಡೆಸಲಿ ಅಂತ ಕೇಳ್ಕೊಳ್ತಾ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಸಿಕ್ಕಲಿ ಆ ಲಿಂಗದಲ್ಲಿ ಆ ನಿರಾಕಾರ ಪರಮಾತ್ಮನ ಆ ಶಿವನ ಸಾನ್ನಿಧ್ಯದಲ್ಲಿ ಅವರಿಗೆ ಅಲ್ಲಿ ಒಂದು ಒಂದು ಜಾಗ ಸಿಗಲಿ ಅವರು ಅಲ್ಲಿ ಐಕ್ಯ ಆಗಲಿ ಅಂತ ಹೇಳಿ ಈ ಸಮಸ್ತ ಜನತೆಯ ಪರವಾಗಿ ನಾವು ಆ ನಿರಾಕಾರ ಪರಮಾತ್ಮ ಶಿವನಲ್ಲಿ ನಾವು ಕೇಳ್ಕೊಳ್ತಾ ಎಲ್ಲ ಭಕ್ತ ಸಮೂಹಕ್ಕೆ ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯ ಪರಮಾತ್ಮ ಕೊಡಲಿ ಅಂತ ಕೇಳಿಕೊಂಡು ಶ್ರೀಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಬಸವ ಟಿವಿ ವೀಕ್ಷಕರಿಗೆ ತಾವು ಕೊಟ್ಟಿದ್ದೀರಾ ತಮಗೆ ಧನ್ಯವಾದಗಳು ಶರಣ ಶರಣ ನಾಡಿನ ಜನತೆಗೆ ಈ ದುಃಖ ತಪ್ತ ಸಂದರ್ಭದಲ್ಲಿ ನಿರಾಕಾರನಾದ ಪರಮಾತ್ಮನು ಬಸವಾದಿ ಶರಣರು ಆಶೀರ್ವದಿಸಿ ಧೈರ್ಯ ತುಂಬಲೆಂದು ಆಶಿಸೋಣ ಶರಣು ಶರಣಾರ್ಥಿ ಗದಗಿನ ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮಿಗಳು ಲಿಂಗೈಕ್ಯ ತೀವ್ರ ಹೃದಯಾಘಾತದಿಂದ ಶ್ರೀಗಳು ವಿಧಿವಶ